గోపాల కృష్ణ భగవాన్ కి వరసిద్ధి వినాయక స్వామి కి తిరుపతి వాస గోవింద ఆంజనేయ వరద గోవింద విశ్వ విజయ విఠల గోవింద హర నమః పార్వతీపదే హర హర మహాదేవ ವರಸಿದ್ಧಿ ವಿನಾಯಕನನ್ನು ವಂದಿಸಿ ಜಗಜ್ಜನನಿ ವೀಣಾಪಾಣಿ ಸರಸ್ವತಿಯನ್ನು ಸೇವಿಸಿ ವೆಂಕಟರಮಣ ವಿಶ್ವವಿಜಯ ವಿಠಲ ವೇದ ಬ್ರಹ್ಮ ನಾದಬ್ರಹ್ಮರನ್ನು ಅನುಸಂಧಾನಗೈದು ಬದರಿಕಾಶ್ರಮದ ಬಳಿಯಲ್ಲಿ ವ್ಯಾಸಗುಹೆಯಲ್ಲಿ ಗಣಪತಿಯ ಅನುಗ್ರಹದಿಂದ ವೇದವ್ಯಾಸ ಮಹಾವಿಷ್ಣುವೇ ಸಾಕ್ಷಾತ್ತಾಗಿ ಲೋಕಕ್ಕೆ ಕರುಣಿಸಿರತಕ್ಕಂಥ ಮಹಾಭಾರತದ ರುದ್ರಸಾಗರ ಸಲಿಲ ವಿಸ್ತಾರದ ಮಧ್ಯದಿಂದ ಮೂಡಿ ಬರತಕ್ಕಂತಹ ಭಕ್ತ ರತ್ನ ಅಂತಂದ್ರೆ ಭೀಷ್ಮಾಚಾರ್ಯ. ದೇವವ್ರತ ಅಂತ ಮೊದಲು ನಾಮವಿದ್ದು ಭೀಷಣವಾದ ಪ್ರತಿಜ್ಞೆ ಎಂದೆಂದು ಯಾರ್ಯಾರು ಮಾಡದೇ ಇರತಕ್ಕಂತಹ ಪ್ರತಿಜ್ಞೆ. ಪಿತೃವಿನ ಸಂತೋಷಕ್ಕಾಗಿ ಮಾಡಿರುವ ಈ ಪ್ರತಿಜ್ಞೆ ತ್ರೇತಾಯುಗದ ರಾಮನಂತೆ. ದ್ವಾಪರ ಯುಗದಲ್ಲಿ ಇಂತಹ ಮಹಾಪ್ರತಿಜ್ಞೆ ನೈಷ್ಠಿಕ ಬ್ರಹ್ಮಚರ್ಯ ವ್ರತ ಮತ್ತು ಯಾವುದೇ ಸ್ವಾರ್ಥದ ಗಂಧ ಗಾಳಿ ಇಲ್ಲದೇ ಇರತಕ್ಕಂತಹ ದೇಶ ಸೇವೆ. ಇಂತಹ ಮಹೋನ್ನತ ಹಿಮವಂತನಂತೆ ಅತ್ಯುನ್ನತವಾದ ಗಾತ್ರ, ಗಂಗೆಯಂತೆ ಶುದ್ಧವಾದ ಮನ, ಇದರಿಂದ ಒಡಗೊಂಡ ಗಾಂಗೇಯ ಗಂಗಾಪುತ್ರ ಭೀಷ್ಮಾಚಾರ್ಯರ ಚರಿತ್ರೆಯೇ ರೋಮಾಂಚಕಾರಿ. ಹರ್ಷಾಶ್ರು ವೈವರಣ್ಯ ಗದ್ಗದಾದಿ ಸಾತ್ವಿಕ ಅಷ್ಟಭಾವಗಳನ್ನು ಪ್ರಕಟಪಡಿಸತಕ್ಕಂಥ ಪುಣ್ಯ ಚರಿತ್ರೆ ಭಾರತದಲ್ಲೆಲ್ಲ ತುಂಬಿದೆ. ಆ ಪಾವನ ಚರಿತ್ರೆ ಭೀಷ್ಮನ ಆದರ್ಶ. ತ್ಯಾಗ ಸೇವೆ, ತ್ಯಾಗ ಸೇವೆ, ಭಕ್ತಿ ಶಾಂತಿ, ಭಕ್ತಿ ಶಾಂತಿ, ಈ ಸಂದೇಶವನ್ನೇ ಭೀಷ್ಮಾಚಾರ್ಯರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಬ್ರಹ್ಮನ ಸಭೆ, ವರುಣ ದೇವರು ಮುಹೂರ್ತ ಮಾಡಿದ್ದಾರೆ, ದೇವತೆಗಳೆಲ್ಲ ಕುಳಿತಿದ್ದಾರೆ, ಸಿದ್ಧ ಚಾರಣಾದಿಗಳಿದ್ದಾರೆ, ಗಂಧರ್ವರು ಗಾನ ಮಾಡ್ತಾರೆ, ಅತಿ ಸುಂದರಿಯಾದ ಜಾಹ್ನವಿ ನಡೆದು ಬರ್ತಾ ಇದ್ದಾಳೆ ಗಂಗೆ. ಆ ಗಂಗಾ ತರಂಗದಂತೆ ಆಕೆಯ ಸೀರೆ, ಆಕೆಯ ನಡೆ, ಮದದಾನೆಯ ನಡೆದೊಡಗೊಂಡು ಸಭಾಪ್ರವೇಶಗೈಯುವ ಗಂಗೆಯ ಶೋಭೆಗೆ ವರುಣನ ಆಸಕ್ತಿ. ವರುಣನ ಆಸಕ್ತಿಯನ್ನು ಕಂಡು ಕೃಷ್ಣ ಸಂಕಲ್ಪ ಏನುಂಟು ಅಂತ ಅರ್ಥ ಮಾಡಿರುವ ಬ್ರಹ್ಮದೇವನು ವರುಣನಿಗೆ ಶಂತನವಾಗಿ ಹುಟ್ಟುವಂತೆಯೂ ಗಂಗೆಗೆ ಅವನ ಅರಸಿಯಾಗುವಂತೆಯೂ ಶಾಪ ಕೊಡ್ತಾನೆ. ಅವನು ಮಾಡಿದ ತಪ್ಪಿಗೆ ನನಗ್ಯಾಕೆ ಶಿಕ್ಷೆ ಅಂತ ಗಂಗೆ ಕೇಳಿದರೆ ಅದರ ಹಿಂದೊಂದು ಕಥೆ ಉಂಟು ಗಂಗಮ್ಮ ಅಂತ ಹೇಳ್ತಾರೆ ಬ್ರಹ್ಮದೇವರು. ಶಬಲೆ ಎಂಬ ಕಾಮಧೇನುವನ್ನು ದ್ಯುನಾಮಕ ಗಂಧರ್ವನ ಪತ್ನಿಯಾದ ವರಾಂಗಿ ಎಂಬಗಳು ತನ್ನ ಮರ್ತ್ಯಳಾದ ಮರ್ತ್ಯಲೋಕದಲ್ಲಿರುವ ಸಖಿಗೆ ಅಮರಳಾಗಿಸಬೇಕೆಂಬುದಕ್ಕಾಗಿ ಆ ವರಾಂಗಿಯು ತನ್ನ ಗಂಡನಾದ ದ್ಯುನಾಮಕ ವಸುವಿಗೆ ಬಲಾತ್ಕಾರ ಪೂರ್ವಕವಾಗಿ ಬ್ರಹ್ಮರಿಷಿ ವಸಿಷ್ಠರ ಕಾಮಧೇನುವಾದ ಶಬಲೆಯಿಂದ ಅಮೃತವನ್ನು ಕೊಡಿಸಬೇಕು ಅಂತ ಪತಿಗೆ ಒತ್ತಾಯಿಸ್ತಾನೆ. ಇದರಿಂದಾಗಿ ವರಾಂಗಿಯ ಒತ್ತಾಯಕ್ಕೆ ಕಟ್ಟುಬಿದ್ದಂತಹ ದ್ಯುನಾಮಕ ವಸು ಅಷ್ಟವಸುಗಳಲ್ಲಿ ಒಬ್ಬ. ಇತರ ಏಳು ಮಂದಿ ಸೋದರರನ್ನು ಕೊಂಡು ಕಾಮಧೇನುವನ್ನು ಬಲಾತ್ಕರಿಸಿ ಅಮೃತವನ್ನು ಆ ಮರ್ತ್ಯ ಸಖಿಗೆ ಅಮರೆಯಾಗಿಸಬೇಕೆಂಬುದಕ್ಕಾಗಿ ಕೊಂಡೊಯ್ಯುತ್ತಿರುವುದನ್ನು ಕಂಡು ಕ್ರುದ್ಧರಾದ ಬ್ರಹ್ಮರ್ಷಿ ವಸಿಷ್ಠರು, ನೀವು ಅಷ್ಟವಸುಗಳು ಎಂಟು ಮಂದಿಯೂ ಕೂಡ ಭೂಲೋಕದಲ್ಲಿ ಹುಟ್ಟಿ ಏಳು ವಸುಗಳು ತಮ್ಮನ ಕಾರ್ಯಕ್ಕಾಗಿ ವಮ್ಮನದಿಂದ ಕೂಡಿದರಾದ ಕಾರಣ ಅವರು ಸುಮ್ಮನೆ ಹುಟ್ಟುತ್ತಾರೆ. ತತ್ಕ್ಷಣವೇ ತಾಯಿ ಗಂಗೆ ಗಂಗೆಗೆ ಎಸೆದು ಮರಳಿ ವಸುಪದವನ್ನು ಕರುಣಿಸ್ತಾಳೆ. ಈ ಕೊನೆಯ ತಮ್ಮ ದ್ಯುನಾಮಕ ವಸು ಕಾಮಧೇನುವನ್ನು ಮುಳ್ಳಿನಿಂದ ಚಿತ್ರ ಹಿಂಸೆಗೈದ ಕಾರಣದಿಂದ ಸರಳ ಮಂಚದ ಮೇಲೆ ಇವನಿಗೆ ಮರಣವಾಗ್ತದೆ. ಈ ರೀತಿ ಬ್ರಹ್ಮರ್ಷಿ ವಸಿಷ್ಠರು ಕೊಟ್ಟ ಶಾಪ. ಬ್ರಹ್ಮದೇವರು ಹೇಳಿದರು, ಗಂಗೆ ಭೂಲೋಕಕ್ಕೆ ನೀನೀಗ ಇಳಿಯುತ್ತಿರುವಂತೆಯೇ ಈ ಅಷ್ಟವಸುಗಳು ನಿನ್ನನ್ನು ಬಂದು ಬೇಡ್ತಾರೆ. ಅವರಲ್ಲಿ ಏಳು ಮಂದಿ ಮಕ್ಕಳನ್ನು ಹುಟ್ಟಿದೊಡನೆಯೇ ನೀನು ಮತ್ತೊಮ್ಮೆ ಮರಳಿ ಅವರ ಲೋಕಕ್ಕೆ ಗಂಗೆಯ ಮೂಲಕವಾಗಿ ನದಿಯ ಮೂಲಕವಾಗಿ ಕೊಟ್ಟುಕೊಡು. ಕೊನೆಯ ಮಗನು
ಗಾಂಗೆಯ ಭೀಷ್ಮ ಎಂಬ ಹೆಸರಿನಿಂದ ಖ್ಯಾತಿಗೊಳ್ತಾನೆ ಅಂತ ಬ್ರಹ್ಮದೇವರು ಹರಿಸಿದ. ಇದೆಲ್ಲ ವಿಧಿ ಸಂಕಲ್ಪ. ಅದಕ್ಕೆ ಅನುಗುಣವಾಗಿ ರಾಜ ಶಂತನು, ವರುಣನ ಅವತಾರ, ಹಸ್ತಿನಾವತಿಯನ್ನು ಆಳುತ್ತಿರುವಂತೆಯೇ ಮೃಗಯಾ ಕಾಮನೆಯಿಂದ ಬರ್ತಾನೆ. ನಡೆಪ ಜೆವಿಡಿ ಪೋಗು ತಡೆ ನಿಲ್ಲು ಜಡಿಬೊ ಬೆಗುಡು ಪೊದರಳಡಗು ಕೈಗೆಡದಿರಸು ನಿಡು ಸರಳ ತುಡು ಮೊಗಸಡಗು ಮರಕಡರಡರ್ಚು ಆ ಬೆಗುಡು ಪದರಳಡಗು ಕೈಗೆಡದಿರಸು ನಿಡು ಸರಳ ತುಡು ಮೊಗಸಡಗು ಮಡರಡಚ್ಚು ಜಡಿ ಮುಂದುಗಡೆ ಪೋಗು ಜಡಿ ನಿಲ್ಲು ಬಬ್ಬೆಗುಡು ಪದರಳಡಗು ಕೈಗೆಡದಿರಸು ನಿಡು ಸರಳ ತುಡು ಮೊಗಸಡಗು ಮರ ಕಡರೊಡರ್ಚು ಅಡಗಿ ಪೋಯಿ ಜಡಿ ಕೋಲ ನಿಡು ಮುಂದುಗಡೆ ನಾಯ ಬಿಡು ಕೂಡೆ ಪಡಿತಳಿಸು ತಡೆಯದಿರ ಕಡೆ ಬೆಂಬ ನುಡಿಗಳಡಿಗಡಿಗೆ ಕಿವಿಗಿಡಿದು ಒಂದಡವಿಗೊಳ್ಪಡು ಬಸತನೆ ಇಂತೀಪರಿ ಮೃಗಬೇಟೆಯನ್ನಾಡಿ ಮರಳುವ ಸಮಯದಲ್ಲಿ ತನ್ನ ದಣುವನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಶೀತಲವಾದ ಜಾಹ್ನವಿಯ ತೀರದಲ್ಲಿ ಓಡಾಡುತ್ತಿರುವಂತೆಯೇ ಕಂಡ ಗಂಗೆಯ ಸೌಂದರ್ಯವನ್ನು. ನಾನು ಭಾರತಕ್ಕಧಿಪತಿ, ಹಸ್ತಿನಾಪುರದ ಅಧಿಪತಿ, ಚಕ್ರಾಧಿಪತಿ ಶಂತನು, ನಿನ್ನನ್ನು ಕಂಡು ಮುಗ್ಧನಾಗಿದ್ದೇನೆ. ನನ್ನ ರಾಣಿಯಾಗಿ ಮೇರೆ ರಾಣಿಯೇನೋ ಸರಿ, ಆದರೆ ನಾನು ಯಾರು? ನಾನು ಯಾವ ಕೆಲಸ ಮಾಡಿದರೂ ಏಕೆ ಮಾಡ್ತೀನಿ ಅಂತ ನನ್ನ ಕುಲ ಶೀಲ ಎರಡನ್ನು ಕೇಳಬೇಡ. ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ ಕೇಳಬಾರದು ಅಂತಲೇ ಗಾದೆ. ನೀನು ಕುಲ ಮತ್ತು ಶೀಲ ಯಾವಾಗ ಪ್ರಶ್ನಿಸ್ತೀಯೋ ಆಗಲೇ ನಿನ್ನಲ್ಲಿ ನನಗಿರುವ ಋಣಾನುಬಂಧ ಮುಗಿಯಿತೆಂದು ಭಾವಿಸಿ ನಾನು ಅದೃಶ್ಯಳಾಗ್ತೇನೆ. ಸ್ವಲ್ಪ ಹೊತ್ತು ವಿಚಾರ ಮಾಡಿದ ಶಂತನು, ಯೌವನದ ಕೆಚ್ಚು, ರಕ್ತದ ಬಿಸಿ, ಆ ಮೋಹದ ಆಕರ್ಷಣೆ ಅದರ ಮಧ್ಯದಲ್ಲಿ ವಿಚಾರೆಯಲ್ಲಿ ಬರ್ತದೆ. ಆದ್ರಿಂದ ಹಾಗೆ ಆಗಲಿ ಅಂತ ಒಪ್ಪಿಕೊಂಡ್ಬಿಟ್ಟ. ಈಗ ಪ್ರಾರಂಭವಾಯಿತು ಕಷ್ಟದ ದಿನಗಳು. ಮೊದಲ ಕೂಸು, ಎರಡನೆಯದು, ಮೂರನೆಯದು, ನಾಲ್ಕನೆಯದು, ಐದನೆಯದು, ಆರನೆಯದು, ಏಳನೆಯದೆಂಬ ಕ್ರಮದಿಂದ ವರುಷ ವರುಷಕ್ಕೆ ಆ ವಸುಗಳು ಹುಟ್ಟುತ್ತಿರುವ ಹಾಗೆ ಹುಟ್ಟಿದೊಡನೆಯೇ ಆ ನದಿಗೆ ಅಧಿದೇವತೆಯಾಗಿರತಕ್ಕಂಥ ಜಾಹ್ನವಿ, ಗಂಗೆ, ಭಾಗೀರಥಿಯು ಆ ಮಕ್ಕಳನ್ನು ಕೊಂಡೊಯ್ದು ನದಿಯಲ್ಲಿ ಬಿಸಾಡಬೇಡ. ನೋಡುವವರ ಕಣ್ಣಿಗೆ ಹೆತ್ತ ಕರುಳು ಇಟ್ಟು ಕ್ರೂರವಾಯಿತೇಕೆ? ಕುಪುತ್ರರು ಜನಿಸುವುದುಂಟು, ಕುಮಾತೆಯರು ಜನಿಸುವುದಿಲ್ಲ ಅಂತ ಹೇಳುವುದಿದೆ. ಆದರೆ ಈ ಪುಣ್ಯ ಕಥೆಯ ಹಿಂದೆಲ್ಲ ನಿಮಗೆ ಗೊತ್ತಿರುವುದರಿಂದ ಅವರನ್ನು ನದಿಯಲ್ಲಿ ಬಿಸಾಡಿದ್ದಲ್ಲ, ಆ ಜನ್ಮವನ್ನು ಮುಗಿಸಿ ಅವರಿಗೆ ವಸುಲೋಕಕ್ಕೆ ಮರಳಿ ಹೋಗುವಂತೆ ಭಾಗೀರಥಿ ಆಶೀರ್ವದಿಸಿದ್ರು ಅಂತ ಅದರ ಅಂತರಾರ್ಥ ತಿಳಿದವರಿಗೆ ಗೊತ್ತಾಗ್ತದೆ ಮಹಾಭಾರತ ಕಥೆಯ ಮಹಿಮೆ. ಎಂಟನೆಯ ಕೂಸು ಹುಟ್ಟಿದಾಗಲೇ ಶಂತನುವಿಗೆ ಬುದ್ಧಿ ಬಂದದ್ದು, ನಾನು ಮುದುಕನಾಗ್ತಾ ಇದ್ದೇನೆ, ಮಕ್ಕಳನ್ನೆಲ್ಲ ಹುಟ್ಟಿದ ಕೂಡಲೇ ಏನೋ ಒಂದು ದೆವ್ವ ಬಂದು ಇವಳಲ್ಲಿ ಪ್ರವೇಶ ಮಾಡಿ ಕೂಸುಗಳನ್ನು ಬಿಸುಡ್ತಾ ಇದ್ದಾಳೆ. ಇವಳಿಂದ ನನ್ನ ಅರಮನೆ, ಮುಂದಿನ ಪರಂಪರೆ ಎಲ್ಲವೂ ಹಾಳಾಗ್ತದೆ ಅನ್ನುವ ಬುದ್ಧಿ ಅವನಿಗೆ ಕೊನೆಗೆ ಬಂದು ಬುದ್ಧಿ ಕರ್ಮಾನುಸಾರಣೆ ಮೊದಲೇ ಆಗಿ ಬರಲಿಲ್ಲ. ಬುದ್ಧಿ ಕರ್ಮಾನುಸಾರಣೆ ಆ ಹೊತ್ತಿಗೆ ಅವನಿಗೆ ಸರಳ ಮಂಚದ ಮೇಲೆ ಮರಣವಾಗಬೇಕಲ್ಲ. ಅದಕ್ಕಾಗಿ ಆ ದ್ಯುನಾಮಕ ವಸುವು ದೇವವ್ರತನಾಗಿ ಹುಟ್ಟಿ ಆ ಕೂಸನ್ನು ಗಂಗೆಯಲ್ಲಿ ಬಿಸುಡುವ ಸಲುವಾಗಿ ಜಾಹ್ನವಿ ಹೋದಾಗ ತಡೆದ. ಪಾಪಿನಿ, ಪರಮಘಾತಕಿ, ಪಾತಕಿ, ಎಲ್ಲ ಕೂಸುಗಳನ್ನು ಕೊಂದೆ, ನಾನೇ ಅದಕ್ಕೆ ತಂದೆ, ನಿಲ್ಲಿದ, ಸಾಕು, ಯಾರು ನೀನು, ಯಾಕಿಂಥ ಕೆಲಸ ಮಾಡ್ತ ಅಂತ ಕುಲ ಮತ್ತು ಶೀಲ ಎರಡನ್ನು ಪ್ರಶ್ನಿಸಿಬಿಟ್ಟೆ. ಮುಗಿಯಿತು ನನ್ನ ಋಣಾನುಬಂಧ ನಿನ್ನಲ್ಲಿ ಅಂತ. ಆಗ ಹೋಗ್ಲಿ, ಸಂತೋಷ, ಕೂಸದಲ್ಲಿ ಕೊಡು, ಎಲ್ಲಿ ಬೇಕಾದ್ರೂ ಹೋಗು.
ಗಂಡಸರ ತಾಳ್ಮೆಗೆ ಮಿತಿ ಇದೆ ಅಂತ ತಾಯಿಯಾದ್ರೆ ನನಗೆ ಗೊತ್ತಿದೆ. ಕೂಸು ದೊಡ್ಡದಾದ ಮೇಲೆ ಅದರ ಅಲಂಕಾರ ನೋಡಿ ಇದು ಹಿಗ್ಗಬಹುದು. ಈಗ ಅದರ ಪೋಷಣೆಯ ಲಾಲನೆಯ ಆ ಶಕ್ತಿ ನಿನಗೆಲ್ಲಿದೆ? ಆದ್ದರಿಂದ ಇಂದಿನಿಂದ 16 ವರ್ಷಕ್ಕೆ ಸರಿಯಾಗಿ ಇಲ್ಲಿಗೆ ಬಾ. ನಿನ್ನ ಮಗು ಶ್ರೇಷ್ಠ ಮಗನಾಗಿ ವಿದ್ಯಾಬುದ್ಧಿಗಳಿಂದ, ಶಸ್ತ್ರಾಭ್ಯಾಸಗಳಿಂದ, ಮಂತ್ರಾರ್ಥಗಳಿಂದ, ಶಾಸ್ತ್ರ ವಿಚಾರಗಳಿಂದ ತುಂಬಿದವನಾಗಿ ಮರಳಿ ಬರ್ತಾನೆ ಅಂತ ಹೇಳುತ್ತಿರುವಂತೆಯೇ ಕೂಸಿನೊಂದಿಗೆ ಗಂಗಾ ನದಿಯಲ್ಲಿ ಜಾಹ್ನವಿ ಅದೃಶ್ಯಳಾಗಿದ್ದಾಳೆ. ನಿಟ್ಟುಸುರುಗರಿಯುತ್ತಾ ಶಂತನು ಮರಳಿದ. ಪ್ರತಿನಿತ್ಯ ಗಂಗೆಯ ಬಳಿಗೆ ಬಂದು ತಟದಲ್ಲಿ ಓಡಾಡಿದ. ಕ್ಷಣ ಒಂದು ಯುಗವಾಯಿತು. 16 ವರ್ಷವೆಂಬುದು ಎಷ್ಟೋ ಲಕ್ಷ ವರ್ಷಗಳು ಸಂದಂತಾಯಿತು. ಬೃಹಸ್ಪತಿ ಆಚಾರ್ಯರಿಂದಲೂ, ಶ್ರೀಹರಿಯ ಅವತಾರವಾದ ಪರಶುರಾಮರಿಂದಲೂ 64 ವಿದ್ಯೆ 64 ವಿದ್ಯೆಗಳನ್ನು ಕಲಿಸಿ ಶಾಸ್ತ್ರದಲ್ಲಿ, ಜ್ಞಾನದಲ್ಲಿ, ರೂಪದಲ್ಲಿ, ಔದಾರ್ಯದಲ್ಲಿ, ಗಾಂಭೀರ್ಯದಲ್ಲಿ, ಧೈರ್ಯದಲ್ಲಿ, ವೀರ್ಯದಲ್ಲಿ ಯಾರೂ ಅವನಿಗೆ ಸಮನಿಲ್ಲ ಎಂಬಿ ಕ್ರಮದ ಸುಕುಮಾರನನ್ನು ಆ ತಾಯಿ ತನ್ನ ತ್ಯಾಗದಿಂದ ಸಿದ್ಧಪಡಿಸಿದರು. ಅದೇ ಹೆಣ್ಣಿನ ಪ್ರಥಮವಾದ ಕರ್ತವ್ಯ. ವಿವಾಹಿತೆಯಾದ ಸ್ತ್ರೀ ತನ್ನ ಮಕ್ಕಳನ್ನು ಆ ರೀತಿ ವಿದ್ಯಾ ಬ್ರಹ್ಮಜ್ಞಾನಾದಿಗಳಿಂದ ಬೆಳೆಸಬೇಕು. ಅಂತಹ ಮಗನನ್ನು ಈಗ ಗಂಗೆಯ ಮಹಾಪ್ರವಾಹವನ್ನು ತನ್ನ ಒಂದೇ ಮುಷ್ಟಿಯಿಂದ ಹೀಗೆ ತಡೆ ಹಿಡಿದು ಆ ಗಂಗಾ ನದಿಯ ಮೇಲುಗಡೆ ನಡ್ಕೊಂಡು ಬರ್ತಾ ಮಹಾಪ್ರವಾಹವನ್ನು ತನ್ನ ಕೈಯಿಂದಲೇ ನಿಲ್ಲಿಸಿರತಕ್ಕಂಥ 16 ವರ್ಷದ ದೇವವ್ರತನನ್ನು ಶಂತನು ನೋಡಿದ. ಗಂಗೆ ಬಂದು ಹೇಳಿದಳು, ಇದೋ ನಿನ್ನ ಮಗ. ಅಯ್ಯೋ, ಇದು ಬಡ್ಡಿ ಮಾತ್ರ ಆಯಿತು, ಶಂತನು ಹೇಳಿದ. ಮೂಲ ನೀನು, ಈ ಕೂಸು ಬಡ್ಡಿ. ಈಗ ಬಡ್ಡಿ ಸಮೇತ ಮೂಲವು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತಾನೆ ಶಂತನು. ಇಲ್ಲ, ನಿನ್ನ ಪ್ರಾಪ್ತಿಗೆ ಬಡ್ಡಿ ಮಾತ್ರ, ಮೂಲ ಇಲ್ಲ ಎನ್ನು. ಏಕೆಂದ್ರೆ ನನ್ನ ಕುಲ ಏನು, ಶೀಲ ಏನು ಅಂತ ಕೇಳಿದೆ. ಋಣಾನುಬಂಧ ಮುಗಿಯಿತು ಎಂದವಳೆ ಗಂಗೆ ಅದೃಶ್ಯಳಾಗ್ತಾಳೆ. ಅದು ಗಂಗಾವತಾರಕ್ಕೆ ಮತ್ತು ಜಾಹ್ನವಿಯ ಕಥೆಗೆ ಮಾತ್ರ ಮೀಸಲಾದ್ದೇ ಹೊರತು ಇತರೆ ಹೆಣ್ಮಕ್ಕಳು ಹಾಗೆಲ್ಲ ಹೇಳಬಾರದು ಗಂಡಂದರಿಗೆ. ಆ ಗಂಗೆಗೆ ಆ ಅವತಾರ ಕ್ರಮಣಿಕೆಯಲ್ಲಿ ಅಷ್ಟವಸುಗಳ ಬಗ್ಗೆ ಮಾಡಬೇಕಾದ ಒಂದು ಕರ್ತವ್ಯ ಇದೆ. ಅದಕ್ಕಾಗಿ ಮಾತ್ರ ಹೇಳಿದ್ದಾಳೆ ಕುಲ ಶೀಲ ಕೇಳಬೇಡ ಅಂತ. ಒಳ್ಳೆಯದನ್ನದರಲ್ಲಿ ತತ್ವಾರ್ಥವನ್ನು ಮಾತ್ರ ಗ್ರಹಿಸಬೇಕಾಗ. ಆ ರೀತಿ ದೇವವ್ರತನನ್ನು ಕರುಣಿಸಿ ಅದೃಶ್ಯಳಾದಳು ಗಂಗೆ. ಬೋಲ ಗಂಗಾ ಮಾಯಿ ಕೀ ಜೈ. ದೇವವ್ರತನಾದರೂ ಈಗ ತನ್ನ ತಂದೆಯೊಂದಿಗೆ ಬರ್ತಾನೆ. ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗಂಗೆಯಲ್ಲೇ ಸ್ನಾನ, ಸ್ನೇಹದಲ್ಲೇ ಧ್ಯಾನ, ಗಾಯತ್ರಿಯ ಮಂತ್ರೋಚ್ಚಾರ ಹಾಗೂ ಪವಿತ್ರವಾದ ಗಾಯತ್ರಿಯ ಮಂತ್ರದಿಂದ ಸೂರ್ಯನಿಗೆ ಅರ್ಘ್ಯಾದಿಗಳನ್ನು ಕೊಡು, ರಾಜ್ಯ ಪರಿಪಾಲನೆ, ಪ್ರಜಾರಂಜಕತೆ, ಪ್ರಜಾರಸಿಕತೆ, ಪಿತೃವಿನಲ್ಲಿ ಅಪಾರವಾಗಿರತಕ್ಕಂತಹ ಪ್ರೇಮ, ಸೇವಾ ಮನೋಭಾವ. ಇಷ್ಟಾಗುವಾಗ ಮತ್ತೊಮ್ಮೆ ಬೇಟೆಯ ನೆಪದಿಂದ ಹೋದಂತಹ ರಾಜ ಶಂತನು ದೇಹ ವೃದ್ಧವಾದರೂ ಕಾಮನೆ ವೃದ್ಧವಾಗದೆ ಮುಂದಿನ ಪರಂಪರೆಗೆ ರಾಜ್ಯ ಬಹಳ ದೊಡ್ಡದಿರುವುದರಿಂದ ನೋಡಿಕೊಳ್ಳಲು ಮಕ್ಕಳು ಬೇಕಾಗ್ತದೆ ಎಂಬ ಅಭಿಪ್ರಾಯದಿಂದಲೂ ತನ್ನ ಸ್ವಯಂ ಕಾಮನೆಯಿಂದಲೂ ಮತ್ತು ಭಗವದಿಚ್ಛೆಯಿಂದಲೂ ಪರಾಶರರಿಂದ ಆಶೀರ್ವದಿಸಲ್ಪಟ್ಟಿರುವ ಸತ್ಯವತಿ, ಯೋಜನಗಂಧಿ, ಮತ್ಸ್ಯಗಂಧಿ ಎಂಬ ದಾಸರಾಜನೆಂಬ ಬೆಸ್ತರೊಡೆಯನ ಮಗಳನ್ನು ಕಂಡು ಮೋಹಗೊಳ್ತಾನೆ. ಅವಳು ಯಾರು? ಆಕೆಯು ಘೃತಾಚಿ ಎಂಬ ಹೆಸರಿನ ಅಪ್ಸರೆ. ವಿಷ್ಣುವೇ ತನ್ನ ಮಗನಾಗಬೇಕು ಅಂತ ಬಯಸಿದವಳು. ಘೃತಾಚಿ ಎಂಬ ಅಪ್ಸರೆ ಮಹಾವಿಷ್ಣುವೇ ತನ್ನ ಸುತನಾಗಬೇಕೆಂದು ಬಯಸಿ ತಪಸ್ಸು ಮಾಡಿದಳು. ಈ ರಹಸ್ಯಗಳು ಸುಮ್ಮನೆ ಅಲ್ಲಿ ಇಲ್ಲಿ ಸಿಗುವುದಿಲ್ಲ, ತತ್ವಾರ್ಥ ಚಿಂತನೆಯಿಂದ ಸಿಗ್ತದೆ. ಆ ಘೃತಾಜಿ ಅನ್ನುವಂತಹ ಅಪ್ಸರೆ ವಿಷ್ಣುವೇ ಕೂಸಾಗಬೇಕೆಂಬ ಅಭಿಪ್ರಾಯದಿಂದ ಬೇಡಿದವಳು ಗೈದ ಒಂದು ತಪ್ಪಿಗೆ ಶಾಪಗ್ರಸ್ತಳಾಗಿ ಮತ್ಸ್ಯದ ಯೋನಿಯಲ್ಲಿ ಹುಟ್ಟುತ್ತಾಳೆ. ದಾಸರಾಜನೆಂಬ ಬೆಸ್ತರೊಡೆಯ ಆ ಮತ್ಸ್ಯವನ್ನ ಮೀನನ್ನು ತಂದು ಅದರ ಗರ್ಭದಲ್ಲಿ ಅಡಗಿಕೊಂಡಿರತಕ್ಕಂತಹ ಈ ಸುಂದರಿಯಾದ ಸ್ತ್ರೀ ಆ ಕೂಸು. ಅದಕ್ಕೆ ಮತ್ಸ್ಯದಲ್ಲಿ ಹುಟ್ಟಿದ್ರಿಂದ ಮತ್ಸ್ಯದ್ದೇ ಗಂಧ,
ಅದಕ್ಕಾಗಿ ಮತ್ಸ್ಯಗಂಧಿ ಅಂತ ಹೆಸರು. ಈ ಮತ್ಸ್ಯ ಅಂದ್ರೆ ಅಹಂಕಾರ ಮಮಕಾರ ಷಡ್ವೈರಿಗಳು, ನಮ್ಮ ಎಲ್ಲರ ಹೃದಯದಲ್ಲೂ ಈ ವಾಸನೆ ಉಂಟು, ಈ ಗಂಧ ಉಂಟು, ಅದು ಅಂತರಾರ್ಥ. ಆ ಮತ್ಸ್ಯಗಂಧಿಯು ದೋಣಿ ನಡೆಸ್ತಾಳೆ ತನ್ನ ತಂದೆಗಾಗಿ. ಅಲ್ಲಿಗೆ ಪರಾಶರ ಮಹಾಮುನಿಗಳು ಬರ್ತಾರೆ. ದೋಣಿ ನಡೆಸುತ್ತಿರುವಂತೆಯೇ ಆ ಯುವತಿಯನ್ನು ಕಂಡು ಮಹಾವಿಷ್ಣುವಿನ ಸಂಕಲ್ಪವನ್ನು ಅರ್ಥ ಮಾಡಿರುವ ಪರಾಶರರು ಸುತ್ತಲೂ ಮೋಡವನ್ನು ಕವಿಸ್ತಾರೆ ಯಾರಿಗೂ ಕಾಣಿಸದಂತೆ, ಮತ್ತು ದಿವ್ಯ ತೇಜವನ್ನು ತನ್ನ ಹೃದಯದಿಂದ ಆಕೆಯ ಉದರಕ್ಕೆ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸುತ್ತಾರೆ. ಪರಿಣಾಮವಾಗಿ 9 ತಿಂಗಳು ಹೋಗಿಯೂ ಕೂಸುಟ್ಟಿದ್ದಲ್ಲ ಇದೆ. ಮಹಾವಿಷ್ಣುವೇ ತಕ್ಷಣ ಸ್ಪರ್ಶ ಮಾತ್ರದಿಂದಲೇ ಯೌವನದ ತೇಜದಿಂದೊಡಗೊಂಡು ವೇದವ್ಯಾಸರಾಗಿ ಅವತರಿಸ್ತಾನೆ. ಅಮ್ಮ, ನಿನ್ನಲ್ಲಿರುವ ಮತ್ಸ್ಯ ಗಂಧವನ್ನು ತೊಡೆದಿದ್ದೇನೆ, ಈಗ 8 ಮೈಲಿ ದೂರ ಇಲ್ಲಿಂದ, ನೀನು ಎಲ್ಲಿ ಓಡಾಡಿದರೂ ಸುಗಂಧ ಎಲ್ಲ ಕಡೆ ಪಸರಿಸುತ್ತದೆ, ಅದಕ್ಕಾಗಿ ನಿನಗೆ ಯೋಜನಾ ಗಂಧಿ ಎಂಬ ಹೆಸರು. ಸತ್ಯವ್ರತನಾದ ನಾರಾಯಣನು ಅವತರಿಸಿದ ಕಾರಣದಿಂದ ನೀನು ಸತ್ಯವತಿ. ಅವಸರವಾದಾಗ ಅವಸರಕ್ಕಾಗಿ ಮಾತ್ರ ನನ್ನನ್ನು ಕೂಗಿ ಕರೆ, ಬದರಿಕಾಶ್ರಮಕ್ಕೆ ಹೋಗ್ತೀರಮ್ಮ ಅಂತ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಂಡು ವೇದವ್ಯಾಸ ಮಹಾಮುನಿಯು ನೋಡ ನೋಡುತ್ತಿರುವಂತೆಯೇ ಅದೃಶ್ಯನಾಗ್ತಾನೆ. ಇಂದಿಗೂ ಗಂಗೋತ್ರಿಗೆ, ಉತ್ತರ ಕಾಶಿಯಿಂದ ಗಂಗೋತ್ರಿಗೆ ಹೋಗುವ ಮಾರ್ಗದಲ್ಲಿ ಆಶೀರ್ವಾದ ನಡೆದ ಜಾಗ ಉಂಟು, ಅದಕ್ಕೆ ಪರಾಶರ ಕುಂಡ ಅಂತ ಹೆಸರು. ಅಲ್ಲಿ ಸ್ನಾನ ಮಾಡಿದವರ ಸರ್ವ ವಿಧವಾದ ರೋಗವೂ ನಿವಾರಣೆಯಾಗ್ತದೆ. ಬೋಲ್ ಗಂಗಾ ಮಯಾ ಕೀ. ಹೀಗೆ ವೇದವ್ಯಾಸರು ಅದೃಶ್ಯರಾಗಿದ್ದರೆ ಕೆಲಕಾಲ ಹೋದ ನಂತರ ಮೃಗಬೇಟೆಗೆ ಬಂದ ಶಂತನು ಈ ಸತ್ಯವತಿಯನ್ನು ಕಂಡು ಮೋಹಗೊಂಡ. ಆಕೆ ಕಟಾಕ್ಷ ವೀಕ್ಷಣದ ಬೊಗಸೆಯಿಂದ ಅವನ ಪುಣ್ಯದ ತಿಳಿಜಲವನ್ನು ತೆಗೆದು ಮೊಗೆಮೊಗೆದು ತಾನು ಮುಂದಕ್ಕೆ ಹೋಗ್ತಾಳೆ, ನಾನು ಸ್ವತಂತ್ರಳಲ್ಲ, ಮದುವೆಯಾಗುವ ಮೊದಲು ತಂದೆ ತಾಯಿಯನ್ನು ಕೇಳಬೇಕು ಅಂತ ತಿಳಿಯಪಡಿಸಿ ಶಂತನು ರಾಜ್ಯಕ್ಕೂ ಮರಳದ ಹಾಗೆ ತನ್ನ ಕಡೆಗಣ್ಣ ನೋಟದಿಂದಲೇ ಹೇಳ್ಕೊಂಡು ಬಂದನು. ದಾಸರಾಜನಲ್ಲಿ ಬಂದು ಕೇಳಿದ, ನಾನು ಭಾರತಕ್ಕೆ ಅಧಿಪತಿ, ಸಾಮ್ರಾಟ, ಚಕ್ರವರ್ತಿ, ಆದರೆ ನಿನ್ನ ಸುತೆಯ ಸೌಂದರ್ಯಕ್ಕೆ ಮೋಹಗೊಂಡಿದ್ದೇನೆ. ಅವಳು ಮಹಾರಾಣಿಯಾಗಿ ಮೆರೆದರೆ ರಾಜನಿಗೆ ಮಾವನಾಗುವ ಪುಣ್ಯ ನೀ ಕಟ್ಕೊಳ್ತೀಯಲ್ಲ. ಅದು ಹೌದು, ಮಹಾಪುಣ್ಯವೇ. ಆದರೆ ನಿನಗೊಬ್ಬ ಮಗನಿದ್ದಾನಲ್ಲ, ದೇವವ್ರತ ಅನ್ನುವವನು, ಸಾಮ್ರಾಜ್ಯಕ್ಕೆ ಸಲ್ಲುವವ. ಹಾಗಿರುವಾಗ ದೊಡ್ಡವರ ಸಂಬಂಧ ಚಿಕ್ಕವರು ಮಾಡಿದ್ರೆ ಕಷ್ಟ. ಆಮೇಲೆ ನನ್ನ ಮೊಮ್ಮಕ್ಕಳು ಭಿಕಾರಿಯಾದ್ರೆ ಏನ್ ಗತಿ? ನೀನೇನೋ ಚಕ್ರವರ್ತಿ, ನಾಳೆ ರಾಜ್ಯಾಧಿಪತ್ಯ ಎಲ್ಲ ಹೋಗುವುದು ದೇವವ್ರತನಿಗೆ, ನನ್ನ ಮಗಳ ಮಕ್ಕಳು ಈಗೇನು ಗತಿ? ಶಂತನು ವಿಚಾರ ಮಾಡಿದ, ಇದು ಹೌದು, ಆ ದೇವವ್ರತನಿಗೋಸ್ಕರ ಅತಿ ಸುಂದರಿಯಾದ ಗಂಗೆಯನ್ನೇ ನಾನು ತ್ಯಾಗ ಮಾಡಿದೆ, ಈಗ ಇವಳನ್ನಲ್ಲಿಗೆ ಕೊಂಡೊಯ್ದು ನನ್ನ ಕಾಮನೆಗಾಗಿ ದೇವವ್ರತನ ಕೊರಳ ಮೇಲೆ ಕೊಡಲಿಯ ಏಟು ನಾನು ಹಾಕುವ ತಪ್ಪು. ದೇವವ್ರತನೋ ಸತ್ಯವತಿಯೋ, ಸತ್ಯವತಿಯೋ ದೇವವ್ರತನೋ ಎಂಬಿ ದ್ವಂದ್ವದಿಂದ ಒಡಗೊಂಡು ಆ ಧರ್ಮದ ತೀರ್ಮಾನ ಮಾಡುವುದಕ್ಕೆ ಸಾಧ್ಯವಾಗದೆ ಮರಳುತ್ತಾನೆ. ಜೀವನ ಸುಲಭ ಅಂತ ಕಾಣ್ತದೆ, ಸುಲಭ ಅಲ್ಲ, ದ್ವಂದ್ವಗಳು ತುಂಬಾ ಬರ್ತವೆ. ಚಿಂತಿಸುತ್ತಾ ಮರಳಿದ ಮನೆಗೆ ಶಂತನು. ಊಟ ಉಪಚಾರ ಬೇಡ ಅಂತಾನೆ, ಇರುಳೆಲ್ಲ ನಿದ್ರೆ ಬರುವುದಿಲ್ಲ. ಪಕ್ಕನೆ ನಿಶ್ಚಯಿಸ್ತಾನೆ, ಏನೇ ಆಗಲಿ ಯೋಜನಾ ಗಂಧಿ ಸತ್ಯವತಿಯನ್ನು ಮದುವೆಯಾಗಿಬಿಡ್ತೀನಿ. ಮಗನ ಗತಿ ಬೇಡ ಬೇಡ, ದೇವವ್ರತನೇ ಸಾಕು, ಇಷ್ಟು ವೃದ್ಧನಾದಾಗ ಪುನಃ ನನಗೆ ಕಾಮನೆಗಳು ಏಕೆ? ಹೀಗೆಲ್ಲ ವಿಚಾರ ಮಾಡ್ತಾನೆ. ಆದರೆ ಬಾಳು ಬಾಳದೆ ಬಿಡದು. ಕರ್ಮಾನುಸಾರವೇ ಎಲ್ಲ ಋಣಾನುಬಂಧೇನ ಪಶು ಪತ್ನಿ ಸುತ ಆಲಯ, ಅದು ಯಾರಿಗೂ ಬಿಡಲಲ್ಲದು, ಯಾರಿಗಾದರೂ ಪೂರ್ವ ಕರ್ಮ ಬಿಡದು ಅನ್ನುವುದು ತೀರ್ಮಾನವಾಗಿದೆ. ರಹಸ್ಯ ತಿಳಿದ ದೇವವ್ರತ ಮಂತ್ರಿಗಳ ಮೂಲಕವಾಗಿ ತಂದೆಗೆ ಹೇಳದೆ ತಾನೇ ಐತಂದ ದಾಸರಾಜನಲ್ಲಿಗೆ ಕೇಳಿದ. ಅಪ್ಪ ಬಂದಿದ್ದರೆ ಹೌದು, ಮಗಳ ಬಗ್ಗೆ ಮಾತಾಡಿದರೆ ನಿಜ. ನೀನೇನಂದೆ? ನಾನು ತಂದೆ, ಆದ್ರಿಂದ ಹೇಳಿದೆ, ನನ್ನ ಮೊಮ್ಮಕ್ಕಳಿಗೆ ರಾಜ್ಯ ಸಿಗುವುದಾದ್ರೆ ಚಿಂತಿಲ್ಲ, ನೀನಿದ್ದೀಯಲ್ಲ ಹಿರಿಯ ಮಗ ಎಂಬುದಕ್ಕಾಗಿ ಕೆಮ್ಮನಾದೆ ಸುಮ್ಮನಾದೆ. ಆಸ್ತಿ ನಿನ್ನ ಮೊಮ್ಮಕ್ಕಳಿಗೆ ಸಿಗುವುದಿಲ್ಲ ಎಂಬ ಭಯಕ್ಕಾಗಿ ನಮ್ಮ ತಂದೆಗೆ ನೊಂದುಕೊಳ್ಳುವಂತೆ ಮಾಡಿದೆಯಾ? ಇದು ದಾಸರಾಜ
ಕೈ ಮೇಲೆತ್ತಿ ಪ್ರತಿಜ್ಞೆ ಮಾಡ್ತೇನೆ, ಅಸ್ಥಿರವಾದಂತಿದ್ದು ಅಶಾಶ್ವತವಾದದ್ದು ಈ ರಾಜ್ಯ ಸಿಂಹಾಸನ ನನಗೆ ಬೇಕಾಗಿಲ್ಲ, ಖಂಡಿತವಾಗಿಯೂ ಇದು ನಿನ್ನ ಮಗಳ ಮಕ್ಕಳಿಗೆ ಮೀಸಲಾಗಿಡ್ತೀರೆ. ಇದಕ್ಕೆ ಹರಿಹರ ಬ್ರಹ್ಮಾದಿಗಳು ಸಾಕ್ಷಿ. ಆಹಾ ದೇವವ್ರತ, ಮಹಾತ್ಯಾಗಿ ನೀನು ಮಹಾತ್ಮ, ನೀನೇನೋ ನಿನ್ನ ಹೃದಯದಲ್ಲಿ ತಂದೆಯ ಬಗ್ಗೆ ಇರುವ ಭಕ್ತಿಯಿಂದ ಪ್ರತಿಜ್ಞೆ ಮಾಡಿಬಿಟ್ಟಿ, ಆದರೆ ನಾಳೆ ನಿನಗೆ ಮದುವೆಯಾದರೆ ನಿನ್ನ ಮಕ್ಕಳು ಈ ಪಿತ್ರಾರ್ಜಿತವಾದ ಆಸ್ತಿ ಅಪ್ಪನಿಗೆ ಕೊಡುವುದಕ್ಕೆ ಏನು ಅಧಿಕಾರ ಅಂತ ನನ್ನ ಮೊಮ್ಮಕ್ಕಳ ಹತ್ರ ಜಗಳಾಡಿದರೆ ಏನು ಗತಿ? ನನ್ನ ಸ್ವಾರ್ಥ ಅಪ್ಪ, ನಾನು ಮುದುಕ, ಸ್ವಾರ್ಥ ನನಗಾದರೂ ಮಗಳ ಮಕ್ಕಳಿಗೆ ತೊಂದರೆ ಆಗಬಾರದು ಅನ್ನುವ ಸ್ವಾರ್ಥದಿಂದ ಹೇಳ್ತಾ ಇದ್ದೀರಿ. ನಿನ್ನ ಮಕ್ಕಳಿಗೂ ನನ್ನ ಮೊಮ್ಮಕ್ಕಳಿಗೂ ಜಗಳ ಬರುವುದಕ್ಕಿಂತ ಏನೋ ನಮ್ಮ ಬೆಸ್ತರ ಕುಲದಲ್ಲೇ ಯಾರಿಗಾದರೂ ಮದುವೆ ಮಾಡಿಕೊಡ್ತೀರಾ ನನ್ನ ಮಗಳನ್ನು? ದೇವವ್ರತ ವಿಚಾರ ಮಾಡಿದ, ನಾನು ಮದುವೆಯಾದರಲ್ಲವೇ ಮಕ್ಕಳ ಮಾತು, ಬಂಧನವೇಕೆ? ಇಂದಿರಾರಮಣನಾದ ಕೃಷ್ಣನ ಪಾದಾರವಿಂದವನ್ನೇ ಅನವರತ ಜಪಿಸಿ ಸ್ತುತಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ತೇನೆ ಅಂತ ಹೇಳಿ ಸುರ ನರೋರಗ ಯಕ್ಷ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಕುಶಗಣಕಾದಿಗಳು ಅಷ್ಟವಸುಗಳೇ ದಿಕ್ಪಾಲಕರೇ ಸರ್ವರೂ ಶ್ರವಣ ಮಾಡು ಅಂತ ಅಷ್ಟ ವಸುಗಳಲ್ಲಿ ಒಬ್ಬನಾದ ತಾನೆ ಇತರ ವಸುಗಳಲ್ಲಿ ಎಲ್ಲರನ್ನು ಕರೆದು ಅಷ್ಟ ದಿಕ್ಪಾಲಕರನ್ನು ಕರೆದು ಪ್ರತಿಜ್ಞೆ ಮಾಡಿದ. ಆದರಿಲ್ಲಿ ಮೇಲೆ ನಾರಿಯರಾದ ಮರು ಭಾಗೀರಥಿಗೆ ಸಮಿಯ ಸಲ್ಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ. ಆದವರು ಭಾಗೀರಥಿಗೆ ಸಮ ಮೆದಿರಿಯ ಸಲ್ಲಿಸುವೆನು ನಿನ್ನಯ ಮಗಳ ಮಕ್ಕಳಿಗೆ. ಈ ದಿವಿಜ ಹರಿಹರ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದಾದ ಯಾವುದಿ ನಗುತ್ತ ನಿನ್ನಯ ಮಗಳ ಕರೆಸೆ. ಹೀಗೆ ಘನಪ್ರತಿಜ್ಞೆಯನ್ನು ಮಾಡಿರತಕ್ಕಂಥ ದೇವವ್ರತನ ಮೇಲೆ ಹೂಮಳೆಗರೆದು ದೇವವ್ರತ ನೀನು ಭೀಷ್ಮ ಭೀಷ್ಮ ಅಂತ ನಾಮಧೇಯ ಇಟ್ಟು ಪುಷ್ಪವೃಷ್ಟಿಗರೆದು ರಾಮ ರಾಮ ಗೋವಿಂದ. ಭೀಷಣ ಪ್ರತಿಜ್ಞೆ ಇದೆ. ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯ ಎಂಬುದಾಗಿ ಲೋಕ ಕೊಂಡಾಡಿತು ದೇವವ್ರತನ ತ್ಯಾಗಕ್ಕೆ. ತ್ಯಾಗದಿಂದಲೇ ಶಾಂತಿ ಎಂಬುದಿದು ಶಾಸ್ತ್ರವಾಣಿ ಗೀತಾವಾಣಿ. ಪಿತೃವಾಕ್ಯ ಪರಿಪಾಲನೆಗಾಗಿ ಸರ್ವವನ್ನೂ ತ್ಯಾಗಗೈದು ಅಡವಿಗೆ ಸಾರಿರುವ ರಾಮ ಭಗವಂತನಾಗಿ ಭಾರತದಿಂದ ವಿಶ್ವ ಎಲ್ಲೆಡೆಗಳಿಂದಲೂ ಕೂಡ ಪೂಜಿತನಾಗಿದ್ದಾನೆ. ಆ ರಾಮನ ಆದರ್ಶವನ್ನಿಟ್ಟುಕೊಂಡು ದೇವವ್ರತನು ತ್ಯಾಗಗೈದ. ತ್ಯಾಗ ಮತ್ತು ಸೇವೆಯಿಂದಲೇ ಮಾನವನು ದೇವಮಾನವನಾಗ್ತಾನೆ ಎಂಬುದಕ್ಕಿದು ಸಾಕ್ಷಿ. ಯೋಜನಗಂಧಿ ಸತ್ಯವತಿಯನ್ನು ಕರೆತಂದು ತಂದೆಯ ಪಾದಕ್ಕೆ ಒಪ್ಪಿಸಿದ. ಇದರಲ್ಲಿ ಉತ್ತಮ ಶ್ರೇಣಿಯವನು ಭೀಷ್ಮ, ಆಡದೆ ಮಾಡಿದವ. ತಂದೆಯೇ ಗೊತ್ತಿಲ್ಲ, ಆತ ಅಪೇಕ್ಷಿಸಿರತಕ್ಕಂತಹ ಸತ್ಯವತಿಯನ್ನು ತಂದು ಒಪ್ಪಿಸಿಬಿಟ್ಟ ಪಾದದಲ್ಲಿ. ಇದೇನು ಆಶ್ಚರ್ಯ ಅಂತ ಶಂತನು ಕೇಳುವಾಗ ಮಗನ ತ್ಯಾಗವನ್ನು ಸತ್ಯವತಿ ಚಿಕ್ಕತಾಯಿ ಅವಳೇ ಹೇಳಿಬಿಟ್ಲು. ಶಂತನೂ ದೇವವ್ರತನನ್ನು ಆಲಿಂಗಿಸಿಕೊಂಡು ಗೋಳೋ ಎಂದತ್ತ. ಹುಣಸೆಯ ಮರ ಮುದಿಯಾದರೂ ಹುಳಿಯನ್ನು ಬಿಡದ ಹಾಗೆ, ಸರ್ಪವು ವೃದ್ಧವಾದರೂ ಕಾಮನೆ ವೃದ್ಧತ್ವ ಪಡೆಯದ ಹಾಗೆ, ನಾನು ಮರದಂತೆ ಬಹುಕಾಲ ಬೆಳೆದೆ ಆದರೆ ನನ್ನ ಕಾಮನೆ ಹಿಂಗಲಿಲ್ಲ. ಯೌವನದ ಈ ಸಂಭ್ರಮದಲ್ಲಿ ವಿವಾಹದ ರಸದೌತಣವನ್ನು ಉಣ್ಣಬೇಕಾದ ನೀನು ನಿನ್ನ ಕಾಲಿಗೆ ನೀನೇ ಕೊಡಲಿ ಏಟು ಹಾಕಿಕೊಂಡೆಯ ಕಂದ. ವೃದ್ಧನಾದ ನನ್ನ ಸ್ವಾರ್ಥದ ಸುಖಕ್ಕಾಗಿ ನೀನು ಸರ್ವವನ್ನು ತ್ಯಜಿಸಿದೆಯ ಮಗ. ಲೋಕಪಾವನವಾದ ಚರಿತ್ರೆಯನ್ನು ಲೋಕಪಾವನೆಯಾದ ಗಂಗೆಯ ಮಗ ನೀನಾದ್ರಿಂದ ನಡೆಸಿದಿ. ದೇವರೇ ನಿನಗೆ ಆಶೀರ್ವಾದ ಮಾಡಿದ್ದಾನೆ. ಆ ಕೃಷ್ಣನು ಪಿತೃವಾದ ನನ್ನ ಹೃದಯದಲ್ಲಿ ನಿಂತು ನಿನಗೀಗ ನೀನು ಮಾಡಿದ ತ್ಯಾಗಕ್ಕೆ ಈ ಆಶೀರ್ವಾದ ಕೊಡ್ತಾ ಇದ್ದಾನೆ. ಈ ಆಶೀರ್ವಾದ ಪಡೆ.
ಉಚ್ಛಧೇಯವನ್ ಎನ್ನ ತುಚ್ಛ ಸೊಗಕಾಗಿ ಜಗ ಮೆಚ್ಚು ಬಂದದಿ ಮೆರೆದೆ ಎಲ್ಲ ಉಚ್ಛದೇಯವನ್ ಎನ್ನ ತುಚ್ಛ ಸೊಗಕ್ಕಾಗಿ ಜಗ ಮೆಚ್ಚು ಬಂದದಿ ಮೆರೆದೆ ಎಲ್ಲ ಸಚ್ಚರಿತ ಇಚ್ಛಾಮರಣಿಯಾಗು ಇಚ್ಛಾಮರಣಿಯಾಗು ಕಾಯಲಿ ಅಚ್ಯುತ ನಿನ್ನ ನಿಚ್ಚ ವೆಂದು ಶಂತನು ಹರಸಿದನು ವಿಷ್ಣುವಿನ ಶಾರಂಗ್ಯ ಧನುವಾಗಲಿ ಶಿವನ ತ್ರಿಶೂಲವಾಗಲಿ ಪರಶುರಾಮನ ಕೊಡಲಿಯಾಗಲಿ ನಿನ್ನ ಕೂದಲೆಳೆಯನ್ನು ಕೊಂಕಿಸಲಾರದು ಇಚ್ಛಾಮರಣಿ ಎಂಬುದಾಗಿ ತುಂಬು ಹೃದಯದಿಂದ ಪಿತೃವಿನ ಆಶೀರ್ವಾದವಾಯಿತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂಬ ಸನಾತನ ಧರ್ಮದ ವೇದವಾಣಿಯನ್ನು ಸಾಕ್ಷಾತ್ಕರಿಸಿಕೊಂಡಿರತಕ್ಕಂಥ ಭೀಷ್ಮನು ಈ ಆಶೀರ್ವಾದವನ್ನು ಪಡೆದು ಆಶೀರ್ವಾದವೇ ಅಭೇದ್ಯ ಕವಚವಾಯಿತು. ತಂದೆ ತಾಯಿಗಳ ಆಶೀರ್ವಾದವೇ ವಜ್ರ ಕವಚ. ಇಂಥ ಪಿತೃಭಕ್ತಿಯನ್ನು ಮೆರೆದಿರುವ ದೇವವ್ರತನು ತಂದೆಯ ಆನಂದಕ್ಕಾಗಿ ಸರ್ವತ್ಯಾಗಗೈದ. ಕೆಲ ದಿನ ಸುಖದಿಂದ ಮೈಮರೆತಿದ್ದ ಶಂತನು, ಸತಿ ಸತ್ಯವತಿಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದರು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಚಿತ್ರಾಂಗದನೆಂಬವನು ಚಿತ್ರಾಂಗದ ನಾಮಕ ಗಂಧರ್ವನೊಡನೆ ಹೋರಾಡಿ ಮಡಿದ, ಮತ್ತುಳಿದವನು ವಿಚಿತ್ರವೀರ್ಯ ಒಬ್ಬನೇ. ಈಗ ತಾಯಿ ಸತ್ಯವತಿಗೆ ಭಯವಾಯಿತು, ಇವನೇನಾದರೂ ಕಾರಣಾಂತರದಿಂದ ಸತ್ರೆ ಮತ್ತು ಹಸ್ತಿನಾವತಿಗೆ ಅರಾಜಕತೆ ಬರುತ್ತದೆ. ಹೇಗಾದರೂ ಮಾಡಿ ವಿಚಿತ್ರ ವೀರ್ಯನಿಗೆ ಅನೇಕ ರಾಣಿಯರೊಂದಿಗೆ ವಿವಾಹ ಮಾಡಿಸು ಭೀಷ್ಮ ಅಂತ ಕೇಳ್ತಾಳೆ. ಕಾಶಿ ದೇಶದ ರಾಜನಿಗೆ ಅಂಬೆ, ಅಂಬಿಕೆ, ಅಂಬಾಲಿಕೆ ಎಂಬ ಮೂರು ಮಂದಿ ಹೆಣ್ಮಕ್ಕಳು ಮದುವೆಗೆ ನೆರೆತವರು. ಇದರಲ್ಲಿ ಶ್ರೋತೃಗಳು ಮರೆಯಬಾರದು, ಯಾವ ಅಷ್ಟವಸುವಿನಲ್ಲಿ ಒಬ್ಬನಾದ ಈ ಭೀಷ್ಮ ದ್ಯುನಾಮಕ ವಸು ತನ್ನ ಹೆಂಡತಿಯಾದ ವರಾಂಗಿಯ ಒತ್ತಾಯದಿಂದ ಅಮೃತವನ್ನು ತರಲು ಕಾಮಧೇನವನ್ನು ಹಿಂಸಿಸಿದ್ದರಿಂದ ಸರಳ ಮಂಚದ ಮೇಲೆ ಮರಣವಾಗಲಿ ಅಂತ ವಸಿಷ್ಠರು ಕೊಟ್ಟ ಶಾಪ. ಮಾತ್ರ ಅಲ್ಲ, ಯಾವ ಹೆಂಡತಿಯಾದ ವರಾಂಗಿಯು ನಿನ್ನನ್ನು ಒತ್ತಾಯಿಸಿ ಈ ಪಾಪ ಕಾರ್ಯ ಮಾಡಿಸಿರಳೋ ಅವಳೇ ನಿನ್ನ ವಿರೋಧಿಯಾಗಿ ಹುಟ್ಟಿ ಬರಲಿ ಎಂಬ ಆ ಶಾಪದ ಕೊನೆಯ ಅಂಶ. ಇದರಿಂದ ಆ ವರಾಂಗಿಯೇ ಈಗ ಅಂಬೆಯಾಗಿ ಹುಟ್ಟಿ ಬಂದಿದ್ದಾಳೆ. ಇದರಿಂದ ಕಾಶಿ ದೇಶಕ್ಕೆ ವರೋಧವನ್ನು ಕೊಂಡೊಯ್ದರು ಭೀಷ್ಮರು. ಎಷ್ಟೋ ರಾಜ್ಯದಿಂದ ಬೇರೆ ಬೇರೆ ರಾಜಕುಮಾರರು ಈ ಮೂರು ಮಂದಿ ಹೆಣ್ಮಕ್ಕಳನ್ನು ಮದುವೆಯಾಗುವುದಕ್ಕಂತ ಬಂದಿದ್ದಾರೆ. ಎಲ್ಲರನ್ನೂ ಹೋರಾಡಿ ಯಾವಾತ ಗೆಲ್ತಾನೋ ಅವನೇ ಮದುವೆಯಾಗಬೇಕು ಅಂತ ಕಟ್ಟಪ್ಪಣೆ. ಸಾಲ್ವನೆಂಬವ ಅಂಬೆಯನ್ನು ಮೋಹಿಸಿದ್ದ, ಅವನೆಲ್ಲರನ್ನು ಗೆದ್ದಿದ್ದ. ಅಷ್ಟರೊಳಗೆ ಭೀಷ್ಮರು ಯಾವಾಗ ಒಳಪ್ರವೇಶ ಮಾಡಿದರೂ ಸಾಲ್ವನಿಗೆ ಕೈಕಾಲು ನಡುಗಿತು, ಉಳಿದವರಿಗೆ ಬೆವರು ಕಿತ್ತಿತು. ಯಾರಿದ್ದಾರೆ ನನ್ನೊಂದಿಗೆ ಹೋರಾಟ ಮಾಡಲು ಬರುವವರು ಅಂತ ಭೀಷ್ಮರು ಕೇಳಿದರೆ ಎಲ್ಲ ಅವರವರ ಆಸನದಲ್ಲೇ ಕುಸಿದು ಬಿಟ್ಟರು. ಇಷ್ಟಾದ ಮೇಲೆ ಹೆಣ್ಮಕ್ಕಳೇ ಏರಿ ಸಿಂಹಾಸನ, ಆ ರಥದ ಮೇಲುಗಡೆ ಇರತಕ್ಕಂತಹ ಆಸನಗಳನ್ನು ಏರಿ. ಭೀಷ್ಮನ ತೇಜಪುಂಜವಾದ ಕಾಂತಿ ಕಂಡು ಹಿಂದಿನ ಸ್ನೇಹಿತ ಆ ಸಾಲ್ವನನ್ನು ನೋಡದೆ ಅಂಬೆ ನೇರವಾಗಿ ಭೀಷ್ಮನೇ ತನ್ನನ್ನು ಮದುವೆಯಾಗ್ತಾನೆ ಅಂತ ಪೂರ್ವಜನ್ಮದ ಸಂಬಂಧ, ಪೂರ್ವಜನ್ಮದ ಹೆಂಡತಿ. ಇದರಿಂದ ಆ ವರಾಂಗಿಯೇ ಈಗ ಅಂಬೆಯಾಗಿ ಬಂದದ್ದರಿಂದ ಭೀಷ್ಮ ಹೇಳಿದ ಹಾಗೆ ಆ ಸಾಲ್ವನನ್ನು ತಿರಸ್ಕರಿಸಿ ರಥವನ್ನೇರಿದರು. ಅಂಬೆ ಅಂಬಾಲಿಕೆಯರು ಅಕ್ಕನ ಶಾಳಿ ಮನೆ ಮಂದಿಗೆಲ್ಲ ಸೇರಿಕೊಂಡರು. ನಡೆದರು ಭೀಷ್ಮರು, ವಿಚಿತ್ರವೀರನ ಮದುವೆ ಎಲ್ಲ ಏರ್ಪಾಡು ಮಾಡಿದರು. ಹೆಣ್ಣುಮಕ್ಕಳಿಗೆ ಹೇಳಿದರು ಈಗ ವಧುಗಳಾಗಿ ಪ್ರವೇಶ ಮಾಡಿದರು. ಅಂಬಿಕೆ ಒಪ್ಪಿದಳು,
ಅಂಬಾಲಿಕೆ ಸಮ್ಮತಿ ಇತ್ತಳು, ಅಂಬೆ ಮಾತ್ರ ಹಾ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ. ಯಾರು ಎಲ್ಲರನ್ನೂ ಗೆದ್ದಿದ್ದಾನೋ ಅವನಿಗೆ 3 ಮಂದಿಯನ್ನು ಮದುವೆ ಮಾಡಿಕೊಡುವುದು ಅಂತ ನಮ್ಮ ಅಪ್ಪ ತೀರ್ಮಾನ ಮಾಡಿದ. ಗೆದ್ದವನೇನಲ್ವ, ರಥವನ್ನೇರು ಅಂತ ನಮಗೆ ಹೇಳಿದವನೇನಲ್ವ. ಈಗ ನಮ್ಮ ಬಾಳನ್ನು ಹಾಳು ಮಾಡುವ ಸಲುವಾಗಿ ಈ ವಿಚಿತ್ರ ವೀರ್ಯನಿಗೆ, ಶಕ್ತಿರಹಿತನಾದವನಿಗೆ ನಾವು ಮದುವೆ ಆಗಬೇಕಂತ ಹೇಳ್ತೀಯಲ್ಲ. ಈ ಮನೋಶಕ್ತಿ ಇಲ್ಲದೆ ಇರತಕ್ಕಂಥ ನನ್ನ ತಂಗಿ ಇರಬೇಕಾದ್ರೆ ಮದುವೆ ಆಗಲಿ, ನಾನು ಮದುವೆ ಆಗುವುದು ಮಾತ್ರ ನಿನ್ನನ್ನೇ ಅಂತ ಹೇಳಿದರು. ಭೀಷ್ಮರು ಹೇಳಿದರು, 3 ಲೋಕಕ್ಕೆ ತಿಳಿಯುವ ಹಾಗೆ ಹೆಣ್ಮಕ್ಕಳೆಲ್ಲರೂ ನನ್ನ ತಾಯಿಯಾದ ಭಾಗೀರಥಿಗೆ ಸಮ ಅಂತ ನಾನು ಮಾಡಿರುವ ಪ್ರತಿಜ್ಞೆ ನಿನಗೆ ಗೊತ್ತಿಲ್ವೇ? ಅಂಬೆ ಹೇಳ್ತಾಳೆ, ನನಗೆ ಹಾಗೆ ಗೊತ್ತು, ನೀನು ಯಾಕೆ ಹೇಳಲಿಲ್ಲ? ನಾನು ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದೇನೆ, ನನ್ನ ತಮ್ಮನಿಗಾಗಿ ನಾನು ನಿಮ್ಮನ್ನು ಕೊಂಡೊಯ್ಯುವುದು ಅಂತ ನೀನು ಯಾಕೆ ಹೇಳಲಿಲ್ಲ? 14 ಲೋಕಕ್ಕೆ ಗೊತ್ತಿರುವ ವಿಷಯ ದಡ್ಡಿಯಾದರೆ ನನಗೆ ಒಬ್ಬಳಿಗೆ ಗೊತ್ತಿಲ್ಲ ಅಂತ ನಾನು ಸಭೆಯ ಮಧ್ಯದಲ್ಲಿ ಹೇಳಬೇಕೆ? ಸೂರ್ಯ ಪ್ರತಿನಿತ್ಯ ತಾನು ಉದಯಿಸ್ತಾನೆ ಅಂತ ಡಂಗುರ ಬಾರಿಸ್ತಾನೇನು? ನೀನು ತಿಳ್ಕೊಳ್ಬೇಕಾಗಿತ್ತು ಈ ವಿಷಯ. ಅಯ್ಯೋ, ಆ ಸಾಲ್ವನಾದರೂ ನನ್ನನ್ನು ಮದುವೆ ಆಗ್ತಿದ್ದ, ಅವನೂ ಬೇಡ ನೀನೂ ಬೇಡ ಅಂತ ನಾನು ಮಧ್ಯದಲ್ಲಿ ಬಿದ್ದರಲ್ಲ. ಓಹೋ, ಸಾಲ್ವ ಅಂತ ಇನ್ನೊಬ್ಬ ಇದ್ರು ನನ್ನ ಜೀವನದಲ್ಲಿ. ಹೋಗು ಬಜಾರಿ, ಅವನ ಬೆಳಿಗ್ಗೆ ಹೋಗು. ಅಂಬೆ ಅಲ್ಲಿಗೆ ಹೋರ್ಲು. ಅವನು ಹೇಳಿದ, ಹೆಣ್ಣಿಗೋಸ್ಕರ ಮಣ್ಣು ಮುಕ್ಕಲಿಕ್ಕೆ ನಾನು ತಯಾರಿಲ್ಲ, ನೀನು ಹೋ, ಅವನ ಹಿಂದೆ ಹೋದವಳು ಅಲ್ಲೇ ಇದ್ಬಿಡು ಅಂತ ತಿರಸ್ಕರಿಸಿದ. ಅದಕ್ಕೆ ಹಿರಿಯರೆಲ್ಲ ಇದ್ದು ಜಾತಕ ನೋಡಿ ಉತ್ತಮ ರೀತಿಯಲ್ಲಿ ಮಾಂಗಲ್ಯಾದಿಗಳನ್ನು ಕಟ್ಟಬೇಕು ಅಂತ ತಿಳಿಯಪಡಿಸುವ ಕಾರಣ ಅದೇ. ಇಲ್ಲವಾದ್ರೆ ಜೀವನ ಅಸ್ತವ್ಯಸ್ತವಾಗ್ತದೆ, ಅದಕ್ಕೆ ಅಂಬೆಯೇ ಸಾಕ್ಷಿ. ಈಗ ಛಲ ಬಂತು ಪೂರ್ವಜನ್ಮದ ಕರ್ಮಾನುಸಾರ. ಅದಕ್ಕೆ ಭೀಷ್ಮರ ಬಳಿಗೆ ಮರಳಿ ಬಂದಳು. ಮತ್ತೆ ಹೇಳಿದ್ಲು, ಕೇಳು ಭೀಷ್ಮಾಚಾರ್ಯ ಭಿನ್ನಪದ ಸತ್ಕೀರ್ತಿ ಸದ್ಗುಣಶೀಲ ಪೇಳು ಬೆನ್ನ ಮನದೊಲವ. ಅಷ್ಟು ಜನ ಸೇರಿರುವ ಸಭೆಯಲ್ಲಿ ನನ್ನನ್ನು ನೀನು ಎತ್ತಿಕೊಂಡು ಬಂದದ್ದರಿಂದ ನಿನ್ನ ತೋಳ ಆಲಿಂಗನದಲ್ಲಿಯೇ ನಾನು ಮೋಕ್ಷ ಪಡೆಯಬೇಕಾಗಿದೆ, ನಿನ್ನ ಹೊರತು ಅನ್ಯ ಪುರುಷರನ್ನು ಒಲ್ಲೆಯಲಿ. ಸೂರ್ಯಚಂದ್ರರು ತಾವು ಮೂಡುವ ಕಂತುವ ದಿಕ್ಕೇ ತಪ್ಪಿದರೂ ಕೂಡ ಭೀಷ್ಮ ವಚನಕ್ಕೆ ಬೇರೆ ಮೊಳೆ ಇಲ್ಲ, ಆದ್ರಿಂದ ಸಾಧ್ಯ ಇಲ್ಲ ಮದುವೆಯಾಗುವುದು. ನೀನಾಗದಿದ್ರೆ ಹೋಗು, ನಾನು ನಿನ್ನನ್ನು ಮದುವೆ ಆಗಿ ಆಗ್ತೇನೆ ಅಂತ ಪೂರ್ವ ಕರ್ಮಾನುಸಾರವಾಗಿ ಛಲ ಹಿಡಿದಳು. ನೋಡೆನ್ನ ಸಾಹಸವನು ಅಂತ ಹೇಳಿದ್ರು. ಶಿರವ ಚಂಡಾಡಿಸುವ ಸುಭಟರನ್ನು ಕರೆತರ್ತೀರಿ ನಿನಗೆ, ತ್ರಾಹಿ 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 ಅಂತ ಮಾಡಿಸಿ ಆಮೇಲೆ ಅಂಬೆ 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 ನೀನೇ ನನ್ನ ಹೆಂಡತಿ, ನನ್ನ ಹಿಂದೆ ನೀನು ಓಡಿ ಬರಬೇಕು. ಆ ರೀತಿ ಮಾಡ್ತೇನೆ, ಯಾಕಂದ್ರೆ ಒಲಿದರೆ ನಾರಿ ಮುನಿದರೆ ಮಾರಿ. ಭೀಷ್ಮರು ಇಷ್ಟೇ ಹೇಳಿದರು, ಹೋಗು, ಎಷ್ಟೇ ಪಡೆಯಬೇಕಾದ ತಿಳ್ಕೊಂಡು ಬಾ. ಭ್ರಷ್ಟದಿ ತಂದ ಪಡೆಗೆ ಸಂಭಾರ ಎಷ್ಟಾದ ನೀವೆ ಕಡೆಗೆ ಎಷ್ಟೇ ಮಂದಿಯನ್ನು ಬೇಕಾದರೂ ಕರೆದುಕೊಂಡು ಬಾ. ಪರಶುರಾಮರಿಂದ ಅನುಗ್ರಹೀತವಾದಂಥ ಅಕ್ಷಯ ನಿಷಂಗಮದಿಂದ ಅವರ ಗರ್ವ ಮುರಿಯುತ್ತೇನೆ. ಅವಳು ಹೇಳಿದ್ಲು, ಕಟ್ಟು ಸೆರಗಿಲಿ ಗಂಟನು ಮುಂದೆನ್ನ ದಿಟ್ಟತನದಲ್ಲಿ ತೋರ್ಪೇನು ಅಂತ ಸಾರಿ ನೇರವಾಗಿ ತನ್ನ ತಾಯಿಯ ತಂದೆ ಹೋತ್ರವಾಹನ ಎಂಬವನು ರಾಜರ್ಷಿಯಾಗಿ ವಾನಪ್ರಸ್ಥ ಕೈಗೊಂಡು ಅನೇಕ ಶಿಷ್ಯರೊಂದಿಗೆ ತಪಸ್ಸು ಮಾಡುವ ಜಾಗಕ್ಕೆ ಬಂದು ಭೀಷ್ಮ ನನಗೆ ದಿಕ್ಕಿಲ್ಲದಂತೆ ಮಾಡಿದ ಅಂತೆಲ್ಲ ಸುಳ್ಳು ಕಥೆಗಳನ್ನು ಹೇಳಿದರು. ಹೋತ್ರವಾಹನಿಗೆ ಸಿಟ್ಟು ಬಂತು. ಕ್ರುದ್ಧನಾದಂಥ ಹೋತ್ರವಾಹನನು, ಹಾಗಾದರೆ ನಾವು ರಾಮ ರಾಮ ಪರಶುರಾಮ ಅಂತ ಕರೆದ್ರೆ ಬಂದು ಬಿಡ್ತಾನೆ ನಮ್ಮ ಗುರು, ಆತ ಬಂದರೆ ಪರಶುರಾಮರಿಂದ ಬುದ್ಧಿ ಹೇಳಿಸಿದ್ರೆ ಸರಿ ಹೋಗ್ತಾನೆ ಭೀಷ್ಮ. ಹೀಗೆ ತಿಳಿಯಪಡಿಸಿ ರಾಮ ರಾಮ ಪರಶುರಾಮ ರೇಣುಕಾನಂದನ ಜಮದಗ್ರಿ ಪುತ್ರ ಅಂತ ಕೂಗಿ ಕರೆದದ್ದೇ ತಡ, ಕೊಡಲಿ ರಾಮ ತನ್ನ ಪರಶುವನ್ನು ಹಿಡಿದುಕೊಂಡು ಹಿಮಾಲಯದ ತಪೋ ಗುಹಿಯಿಂದ ಧೋಧೋ ಅಂತ ಓಡಿ ಬಂದ ಈ ವಿಪ್ರರ ಬಳಿಗೆ, ಈ ರಾಜರ್ಷಿಗಳ ಬಳಿಗೆ, ಈ ವಾನಪ್ರಸ್ಥಿಗಳ ಬಳಿಗೆ. ರೇಣುಕಾನಂದನ ಭಾರ್ಗವ ಕೇಳಿದ, ಕರೆಸಿದ ಕಾರಣ. ಅಂಬೆ ಬಂದು ದೊಪ್ಪನೆ ಪಾದದಲ್ಲಿ ಬಿದ್ದು, ನನ್ನನ್ನು ಕಾಮಿಸಿ ಪ್ರೇಮಿಸಿ ರಥ ಏರುವಂತೆ ಮಾಡಿ ಕರೆತರಿಸಿ ಈಗ ಮಧ್ಯ ಮಾರ್ಗದಲ್ಲಿಯೇ ನನ್ನನ್ನು ಬಿಟ್ಟುಕೊಟ್ಟ ನಿಮ್ಮ ಪಟ್ಟ ಶಿಷ್ಯ ನಿಮಗೆ ಕೆಟ್ಟ ಹೆಸರು ತಂದ, ಭ್ರಷ್ಟಾವ
ಅವನ ಪಿತ್ತದ ಕುತ್ತ ಸ್ವಲ್ಪ ಕೆಳಗೆ ಇಳಿಯುವ ಹಾಗೆ ಮಾಡಿ ನಿಮ್ಮ ಕೊಡಲಿಯಿಂದ ಅಂತ. ಕೊಡಲಿ ರಾಮ ವಿಚಾರ ಮಾಡಿದ, ನನ್ನ ಶಿಷ್ಯನ ಕೀರ್ತಿ ಬೆಳೆಯಬೇಕು ಈ ಹೆಣ್ಣಿನ ಕಾರಣದಿಂದ. ಇದೆಲ್ಲ ಗುರು ಶಿಷ್ಯರ ರಹಸ್ಯ. ಸ್ಥೂಲವಾಗಿ ಹಾಗೇನು, ನನ್ನ ಶಿಷ್ಯ ಹೀಗೆ ಮಾಡಿದ್ರೇನು, ಸರಿ ನಾನೇ ಬುದ್ಧಿ ಹೇಳ್ತೀನಿ ಅಂತ ಓಡೋಡಿ ಬಂದ. ಅಕೃತ ವೃಣಾಖ್ಯ ಅನ್ನುವ ತನ್ನ ಶಿಷ್ಯ ಭೀಷ್ಮನ ಸಹಪಾಠಿಯಾಗಿದ್ದ ಅವನು, ಅವನಿಗೆ ಕೊಟ್ಟುಕೊಳ್ಳುವ ಕುರುಕ್ಷೇತ್ರದ ರಣಾಂಗಣದಲ್ಲಿ ಗುರುಗಳು ಕೊಡಲಿ ಹಿಡ್ಕೊಂಡೇ ಬಂದಿದ್ದಾರೆ. ಅಂಬೆ ಎಂಬ ಹೆಣ್ಣು ಮಗುವನ್ನು, ಇತರ ಹೆಣ್ಮಕ್ಕಳನ್ನು ಅವರ ಜೊತೆಯಲ್ಲಿ ಮದುವೆಗಾಗಿ ಕರ್ಕೊಂಡು ಬಂದಿದ್ದಾರೆ. ನೀನು ಒಳ್ಳೆಯ ಸ್ನಾನ ಮಾಡಿ ಮಂಗಲ ವಸನವನ್ನುಟ್ಟು ವರನಾಗಿ ಬಾಸಿಂಗ ಕಟ್ಟಿ ಬರಬೇಕಂತೆ ಅಂತ ಹೇಳು. ಅಕೃತ ವೃಣಾಖ್ಯ ಕೇಳಿದ, ಒಂದೊಮ್ಮೆ ಅವನು ಬಾಸಿಂಗ ಕಟ್ಕೊಂಡು ಬರ್ಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿದ್ರೆ ಏನು ಮಾಡಲಿ? ನಾನು ಹೇಳಿಕೊಟ್ಟ ಮಂತ್ರಾಸ್ತ್ರಗಳೊಂದಿಗೆ ಧನುರ್ಬಾಣ ಸಮೇತವಾಗಿ ಬರಬೇಕಂತ ಹೇಳು. ಅಂಬೆಯನ್ನು ಗುರುಗಳು ಮದುವೆ ಮಾಡಿಸ್ತಾರೆ ಕುರುಕ್ಷೇತ್ರ ರಣಾಂಗಣದಲ್ಲಿ ಅಂತ ಹೇಳು. ಒಂದೊಮ್ಮೆ ಅಂಬೆಯನ್ನು ಮದುವೆ ಆಗದೆ ಇದ್ರೆ ಮೃತ್ಯು ದೇವತೆಗೆ ಒಂದಿಗೆ ಮದುವೆ ಅಂತ ನಾನು ಹೇಳಿದ್ದೇನಂತ ಸಾರ್. ಅಕೃತ ವೃಣಾಖ್ಯ ಬಂದ, ಈಶ್ವರು ಎದುರುಗೊಂಡರು. ಬಹಳ ದಿವಸವಾಯಿತು ನಿನ್ನನ್ನು ನೋಡಿ, ನನ್ನ ಸಹಪಾಠಿ ಬಂದ ಕಾರಣ? ಕಾರಣ ಏನಿಲ್ಲ, ನಮ್ಮ ಗುರುಗಳು ಬಂದಿದ್ದಾರೆ. ಗುರುಗಳು ಬಂದಿದ್ದಾರೆಯೇ, ಎಲ್ಲಿ ಎಲ್ಲಿದ್ದಾರೆ ನಮಗೆ ತಿಳಿಯಪಡಿಸ್ತೀಯ? ನಮ್ಮ ರಾಜ್ಯ ಪ್ರವೇಶ ಮಾಡಿದರೆ ನಮ್ಮ ಗುರುಗಳು, ಅವರಿಗೆ ಯಾವ್ಯಾವ ವಿಧವಾದಂತಹ ಮೆರವಣಿಗೆಯಿಂದ ನಾವು ಕರೆದೊಯ್ಯಬಹುದಾಗಿತ್ತಲ್ಲ, ಅವಸರದ ಈ ರೀತಿಯ ಬರೋಣಕ್ಕೆ ಕಾರಣ ಏನಿರಬಹುದು? ನನ್ನ ಗುರುನಾಥ ಬಂದುಬಿಟ್ಟಿದ್ದಾನೆ ಅಂತಂದರೆ ಇರು ಇರು, ಭಕ್ತಿಗೀತೆಗೆ ಸಮಯ ಅಲ್ಲ. ಅಂಬೆ ಅಂತೊಬ್ಬಳು ಇಲ್ಲಿಗೆ ಬಂದಿದ್ಲೆ, ಇಲ್ಲಿಗೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಅದೆಲ್ಲ ಯಾಕೆ ನಮಗೆ ಬ್ರಹ್ಮಚಾರಿಗಳಿಗೆ? ಹಾಗಾದರೆ ಬ್ರಹ್ಮಚಾರಿ ಆದ ನೀನು ಮದುವೆ ಮಂಟಪಕ್ಕೆ ಹೋದ್ ಯಾಕೆ? ಮದುವೆ ಮಂಟಪಕ್ಕೆ ಹೋದ್ರೆ ನಮ್ಮ ತಾಯಿ ಹೇಳಿದ್ಲು ತಮ್ಮನಿಗೆ ಮದುವೆ ಮಾಡಿಸ್ಬೇಕು ಅಂತ ಹೋದೆ. ಅಲ್ಲಿ ನೀನು ನಾನು ಬ್ರಹ್ಮಚಾರಿ ಅಂತ ಎಲ್ಲರಿಗೆ ಹೇಳಿದೆಯೋ, ಅದೇನು ಹೇಳುವ ಪ್ರಕಟಣೆಯೋ ಅದು? ಹೇಳುವುದಕ್ಕೆ ಕಾರಣ ಉಂಟು, ತಾನಾಗಿ ಜನರಿಗೆ ಗೊತ್ತಾಗ. ಈಗ ಅಂಬೆಯನ್ನು ನೀನು ಮೋಹಿಸಿ ಕರೆತಂದು ಹೀಗೆ ಮೋಸ ಮಾಡಿದೆಯಲ್ಲ ಅಕೃತ ವೃಣಾಖ್ಯ, ಅದೆಲ್ಲ ಅಧಿಕ ಪ್ರಸಂಗ ನಿನಗೆ. ನೀನು ಶಾಲೆಗೆ ಹೋಗುವಾಗಲೂ ಇದೇ ರೀತಿ ಅಧಿಕ ಪ್ರಸಂಗ ಆಗಿತ್ತು. ನಾನು ಹೇಳಿದ ಮಾತಲ್ಲ ಇದು, ಗುರುಗಳು ಹೇಳಿದ್ದಾರೆ ಬಾಸಿನ ಕಟ್ಟಿ ಮಧುಬಣಿಗನಾಗಿ ನೀನು ಬರಬೇಕಂತೆ. ಎಲ್ಲಿಗೆ? ಕುರುಕ್ಷೇತ್ರಕ್ಕೆ. ಯಾಕೆ? ಅಂಬೆಯೊಂದಿಗೆ ನಿನಗೆ ಮದುವೆ ಮಾಡಿಸ್ತಾರಂತೆ. ಯಾರು? ಗುರುಗಳು. ಯಾರಿಗೆ ಮದುವೆ? ನಿನಗೆ. ಇಲ್ಲವೆಂದರೆ ಮೃತ್ಯು ದೇವತೆಯೊಂದಿಗೆ ಮದುವೆಯಂತೆ, ಮಂತ್ರಾಸ್ತ್ರಗಳೊಂದಿಗೆ ಬರಬೇಕಂತೆ. ಸರಿ, ಗುರು ಪೂಜೆಗೆ ಏನೇನು ಬೇಕೋ ಯಾರಲ್ಲಿ? ಮಂದಿ ಮಾಗದರು ಎಲ್ಲವನ್ನೂ ಸಿದ್ಧಪಡಿಸಿ ಅಂತ ಬಂಗಾರದ ಹರಿವಾಣದಲ್ಲಿ ಪೂಜಾ ದ್ರವ್ಯಗಳನ್ನು ಎತ್ತಿಕೊಂಡು ಹಿಂದೆ ಪಿತೃಭಕ್ತಿ ತೋರಿದ ಹಾಗೆ ಈಗ ಗುರುಭಕ್ತಿಯ ಪ್ರಾಕಟ್ಯ. ಭೀಷ್ಮಾಚಾರ್ಯರು ತಮ್ಮ ಅಕ್ಷಯ ನಿಷಂಗಮ ಧನು ಇವುಗಳನ್ನು ಎತ್ತಿಕೊಂಡು ಪೂಜಾ ಸಾಮಗ್ರಿಗಳೊಂದಿಗೆ, ಶಂಖ ಭೇರಿ ತಾಳ ತಮ್ಮಟೆ ನೆನದೊಂದಿಗೆ ಗುರುದರ್ಶನಕ್ಕೆ ಬರ್ತಾ ಇದ್ದಾರೆ. ಗುರುನಾಥನ್ ಹೊರತು ಗತಿ ಬೇರಿಹುದೇ ಮುತ್ತಿ ದಾತನನು ಶ್ರುತಿ ಸಾರುತ್ತಿದೆ, ಶ್ರುತಿ ಹೇಳುತ್ತಿದೆ, ಶ್ರುತಿ ಹಾಡುತ್ತಿದೆ, ಶ್ರುತಿ ಪಾಡುತ್ತಿದೆ. ಗುರುನಾಥನ್ ಹೊರತು ಗತಿ ಬೇರಿಹುದೇ ಮುತ್ತಿ ದಾತನನು ಶ್ರುತಿ ಸಾರು. ನಮೋ ನಮೋ ಗುರುನಾಥ, ಗುರುದೇವ, ಜಗದ್ಗುರುವೇ, ಸದ್ಗುರುವೇ ಎನ್ನುತ್ತಾ ಪುನಃ ಪುನಃ ಪ್ರದಕ್ಷಿಣೆ, ಷೋಡಶೋಪಚಾರ ಪೂಜೆ ಇವುಗಳನ್ನು ಮಾಡುತ್ತಿರುವ ತನ್ನ ಪಟ್ಟಶಿಷ್ಯನಾದ ಭೀಷ್ಮರನ್ನು ಕಂಡು ಆನಂದ ಉಕ್ಕೇರಿ ಬರ್ತಾ ಇದೆ ಪರಶುರಾಮರಿಗೆ ಹೃದಯದಲ್ಲಿ. ಹೊರಗಡೆ ಅದನ್ನು ಪ್ರಕಟಪಡಿಸದೆ ಪೂಜೆಯಿಂದ ಸಂತುಷ್ಟನಾದ ಗುರು ಪೂಜೆಯಾದ ಬಳಿಕ ಕೇಳ್ತಾನೆ, ಎತ್ತಲಿರಿಸಿದೆ ಬುದ್ಧಿ ಮನದ ಬುದ್ಧಿಗಳನಿ ಉತ್ತಮನೆ ಗಾಂಗೆಯನೆ ಶಿಷ್ಯವರನ. ನಿತ್ತಿ ಸರಿಯಾಗಿದೆಯೋ? ಪಿತ್ತ ಉಂಟೋ? ಗುರುಗಳೇ, ನಿಮ್ಮ ಅನುಗ್ರಹದಿಂದ ಪಿತ್ತವೂ ಇಲ್ಲ ಕುತ್ತವೂ ಇಲ್ಲ, ನಿತ್ತಿಯು ಉತ್ತಮನಾದ ನಿನ್ನ ಧ್ಯಾನವನ್ನು ಸದಾ ಮಾಡ್ತಾ ಇದೆ. ಈ ಹುಡುಗಿ ಪರಿಚಯ ಉಂಟೋ? ಎಲ್ಲೋ ನೋಡಿದ್ದು. ಈಕೆ ನಿನ್ನ ಹಿಂದೆ ನೀನು ಹೇಳಿದೆ ಅಂತ ರಥವೇರಿ ಬಂದವಳಲ್ವೇ? ಸಾಲ್ವನನ್ನು ಮೋಹಗೊಂಡವಳು ಅಂತ ನಮಗೆ ಗೊತ್ತಿರಲಿಲ್ಲ, ಅದಕ್ಕಾಗಿ ವಿಚಿತ್ರ ವೀರ್ಯನಿಗಾಗಿ ನಾನು ತಂದಿದ್ದೆ. ವಿಚಿತ್ರ ವೀರ್ಯನಿಗೆ ಅಂಬಿಕೆ ಅಂಬಾಲಿಕೆಯರು ಮದುವೆಯಾದ. ಭೀಷ್ಮ, ಗುರುಗಳ ಮಾತನ್ನು ನೀನು ಯಾವಾಗಲೂ ಕೇಳಿದವ. ಈಗ ನಾವು ಹೇಳ್ತೇವೆ, ಧರ್ಮಕ್ಷೇತ್ರವಾದ ಈ ಕುರುಕ್ಷೇತ್ರದಲ್ಲಿ ಅಂಬೆಯ ಕೈ ಹಿಡಿ. ಗುರುಗಳೇ, ಎಲ್ಲ ನಾರಿಯರು ನನ್ನ ತಾಯಿಯಾದ ಗಂಗೆಗೆ ಸದೃಶ ಅಂತ ನಾನು ಪ್ರತಿಜ್ಞೆ ಮಾಡಿದ್ದು
ತ್ರಿಕಾಲ ಜ್ಞಾನಿಗಳು ಅದು ನಿಮಗೆ ಗೊತ್ತಿಲ್ವ? ಅದೆಲ್ಲ ಗೊತ್ತಿರಬಹುದು, ನಿನಗೆ ದೋಷ ಇಲ್ಲದ ಹಾಗೆ, ಪಾಪ ಇಲ್ಲದ ಹಾಗೆ, 14 ಲೋಕ ಕೇಳುವ ಹಾಗೆ ಭೀಷ್ಮ ಏನು ತಪ್ಪು ಮಾಡಲಿಲ್ಲ, ಗುರುವಾಕ್ಯಕ್ಕಾಗಿ ಮದುವೆಯಾಗಿದ್ದಾನೆ ಅಂತ ನಿನಗೆ ಕೀರ್ತಿ ಬರುವಂತೆ ನಾವು ಮಾಡ್ತೇವಲ್ಲ, ಆದ್ದರಿಂದ ನೀನು ಅಂಬೆಯನ್ನು ಮದುವೆಯಾಗು. ಈ ರೀತಿ ಧರ್ಮಕ್ಕೆ ವಿರೋಧವಾಗಿ ಉಪದೇಶ ಮಾಡುವವರು ಗುರುಗಳು, ನಿಮಗೆ ದೂರದಿಂದ ನಮಸ್ಕಾರ. ಹಾಗಾದರೆ ಯುದ್ಧ ಮಾಡಬೇಕು ನೀನು. ಓಹೋ, ನೀವು ಹೇಳಿಕೊಟ್ಟ ವಿದ್ಯೆ ಉಂಟಲ್ಲ, ನಿಮ್ಮ ಮೇಲೆ ಪ್ರಯೋಗ ಮಾಡ್ತೇನೆ. 21 ದಿನಗಳ ತನಕ ಭೀಷ್ಮ ಹೊಡೆದ ಕುರ್ಗಣಗಳೆಲ್ಲ ಬಂದು ಗುರುಗಳ ಪಾದದ ಮೇಲೆ ಬಿದ್ದು ನಮಸ್ಕಾರ ಮಾಡುವುದು. ಗುರುಗಳು ತಿರುಗಿಸಿ ಹೊಡೆದಂತ ಪರಶುವು ಭೀಷ್ಮಾಚಾರ್ಯರ ಕೊರಳ ತನಕ ಬಂದು ಸರ್ರಂತ ಮೇಲಕ್ಕೆ ಹೋಗಿ ಅವರ ತಲೆಯ ಮೇಲಿಂದ ಆಶೀರ್ವಾದ ಮಾಡಿ ವಾಪಸ್ ಬರುವುದು. 21 ದಿನವೂ ಗುರು ಶಿಷ್ಯರಲ್ಲಿ ಯಾರೂ ಸೋಲಿಲ್ಲ. ಕೊನೆಗೆ ಕ್ರುದ್ಧನಾಗಿ ಪರಶುರಾಮ ಹೇಳಿದ, ಈಗ ನಾನು ಬಿಸುಡುವ ಈ ಕೊಡಲು ಯಾವುದುಂಟೋ, ಇದರಿಂದ ನಿನ್ನ ಕತ್ತು ಕತ್ತರಿಸಲ್ಪಡುತ್ತದೆ ಅಂತ ಕ್ರುದ್ಧನಾದ ಮಹಾವಿಷ್ಣುವಿನ ಅವತಾರವು. ಯಾವಾಗ ಕೊಡಲಿಯನ್ನು ತಿರುಗಿಸಿ ಹೊಡೆಯಲು ಸಿದ್ಧನಾದನೋ ಭೀಷ್ಮರು ಮೊಣಕಾಲೂರಿ ನಮಸ್ಕರಿಸಿದರು. ಹೇಡಿಯಾದಯ ಅಂದರೆ ಇಲ್ಲ ಇಲ್ಲ, ಹೇಡಿಯಾಗಲಿಲ್ಲ, ಮತ್ತೆ ಯಾಕೆ ನಮಸ್ಕಾರ ಮಾಡಿ ಯುದ್ಧದ ಮಧ್ಯದಲ್ಲಿ? ಈ ಕೊಡಲಿಯಿಂದ ನಿನ್ನ ಕತ್ತು ಕತ್ತರಿಸಲ್ಪಡ್ತದೆ ಅಂತ ನೀವು ಹೇಳಿದ ಮಾತು ಸುಳ್ಳಾಗಿ ಗುರುಗಳಿಗೆ ಅವಮಾನವಾಗ್ತದಲ್ಲ ಅಂತ ನಿಮ್ಮ ಮಾನ ಉಳಿಸುವುದಕ್ಕಾಗಿ ನಮಸ್ಕಾರ ಮಾಡಿದ್ದೇನೆ. ಹಾಗಂದ್ರೆ ನನ್ನ ಕೊಡಲಿ ನಿನ್ನನ್ನು ಕಡಿಯುವ ಸಾಮರ್ಥ್ಯ ಇಲ್ಲವೋ? ನಿಮ್ಮ ಕೊಡಲಿಯಾಗಲಿ, ಶಿವನ ತ್ರಿಶೂಲವಾಗಲಿ, ವಿಷ್ಣುವಿನ ಸುದರ್ಶನ ಚಕ್ರವಾಗಲಿ, ಇಚ್ಛಾಮರಣಿಯಾದ ನನ್ನನ್ನು ಏನೂ ಮಾಡಲಾರು. ಶರಣು ಬಂದಿದ್ದೇನೆ. ಈ ಹೆಣ್ಣಿನ ಕಾರಣಕ್ಕಾಗಿ ಗುರುಗಳಾದ ನೀವು ನಿಮ್ಮ ಪೀಠ ಬಿಟ್ಟು ಅವಮಾನಕ್ಕೆ ಈಡಾಗಬಾರದು. ನಿಮ್ಮ ನಿಜವಾದ ಶಿಷ್ಯ ನಾನು ಅಂತ ಹೇಳಿದ ಕೂಡಲೇ ಪರಶುರಾಮರು ಕೊಡಲಿಯನ್ನು ಬಿಸಾಡಿ ಓಡಿ ಬಂದು ಭೀಷ್ಮರನ್ನು ಆಲಿಂಗಿಸಿ, ನಿನ್ನಂಥ ಗುರುಭಕ್ತರನ್ನು ಯಾರನ್ನೂ ಕಾಣೆ, ಅಂಬೇ ನಿಂದಾರೆ ನಿನಗೆ ಹೋಗು, ಗುರು ಶಿಷ್ಯರಲ್ಲಿ ಯಾವ ಅಡ್ಡಿಯನ್ನು ತಲುಬೇಡ ಅಂತ ಹೇಳಿದ ಕೂಡಲೇ ಅಂಬೆ ಕ್ರುದ್ಧಳಾಗಿ ಓಡಿದಳು. ಷಣ್ಮುಖನನ್ನು ಉಪಾಸನೆ ಮಾಡಿದ್ದು ಹರ 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 ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ ಶಿವ ಶಿವ ಹರ ಸುಬ್ರಹ್ಮಣ್ಯಂ ಶಿವ ಹರ ಶಿವ ಹರ ಸುಬ್ರಹ್ಮಣ್ಯಂ ಶಿವ ಹರ ಹರ ಶಿವ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಹರ ನಮ ಪಾರ್ವತೀಪದೇ ಹರ ಹರ. ಸ್ಕಂದನು ಪ್ರತ್ಯಕ್ಷನಾಗಿ ಆ ಅಂಬೆಗೆ ಒಂದು ಮಾಲಿಕೆಯನ್ನು ಕೊಟ್ಟ. ಈ ಮಾಲೆಯನ್ನು ಯಾವ ವೀರನ ಕೈಯಲ್ಲಿ ನೀರು ಕೊಟ್ಟರೂ ಅದನ್ನು ಧರಿಸಿದವ ಭೀಷ್ಮನನ್ನು ಕೊಲ್ಲಬಲ್ಲ. ಅವಳದನ್ನು ಹಿಡಿದು ಎಲ್ಲಾ ಭಾರತದ ವೀರರಲ್ಲಿ ಹೋಗಿ ಕೇಳಿದರೆ ಭೀಷ್ಮನ ಶಕ್ತಿ ಗೊತ್ತಿರುವವರು ಎಲ್ಲರೂ ಹೇಳಿದರು ನಿಂತಳ್ಳಿ ನಮಗೆ ಬೇಡ, ಯಾರೊಬ್ಬರು ಸ್ವೀಕಾರ ಮಾಡಲಿಲ್ಲ ಆ ಮಾಲೆ. ಅದಕ್ಕಾಗಿ ದ್ರುಪದ ರಾಜನ ಪಾಂಚಾಲ ನಗರದಲ್ಲಿ ಆಲದ ಮರದ ಮೇಲಿನ ಕೊಂಬೆಯ ಮೇಲೆ ಸುಬ್ರಹ್ಮಣ್ಯ ಕೊಟ್ಟಂತಹ ಮಾಲೆಯನ್ನು ಇಟ್ಟಳು, ಅಗ್ನಿಕುಂಡ ಸಿದ್ಧಪಡಿಸಿದಳು. ಅಂಬೆಯಾದ ನಾನೇ ಶಿಖಂಡಿಯಾಗಿ ಹುಟ್ಟಿ ಬಂದು ಭೀಷ್ಮನ ಕೊಲೆಗೆ ಕಾರಣಳಾಗಬೇಕು ಅಂತ ತೀರ್ಮಾನಿಸಿ ಆ ಅಗ್ನಿಯಲ್ಲಿ ಧುಮುಕಿದ್ದಾಳೆ. ಅವಳೆಯ ಮುಂದೆ ದ್ರುಪದ ರಾಜರಲ್ಲಿ ಮೊದಲು ಪುತ್ರಿಯಾಗಿ ಅವಳಿಗ ಪುತ್ರನಾಗಿ, ಪುತ್ರಿ ಪುತ್ರ ಎರಡೂ ಅಲ್ಲದ ನಪುಂಸಕನಾಗಿ ಆಲದ ಮರದ ಮೇಲೆ ಇಟ್ಟಿರತಕ್ಕಂಥ ಸ್ಕಂಧ ಕೊಟ್ಟ ಮಾಲೆಯನ್ನು ಹಾಕಿಕೊಂಡು ಭೀಷ್ಮಾಚಾರ್ಯರ ಭೀಷ್ಮ ಪರ್ವದಲ್ಲಿ ಅರ್ಜುನನ ಮುಂದೆ ನಿಂತು, ಅರ್ಜುನ ಹಿಂದಿನಿಂದ, ಅರ್ಜುನನ ಮುಂದೆ ಶಿಖಂಡಿ. ಶಿಖಂಡಿ ನಿಂತರೆ ಬಾಣವೇ ಪ್ರಯೋಗ ಮಾಡುವುದಿಲ್ಲ ಭೀಷ್ಮ, ಅದೇ ಪ್ರತಿಜ್ಞೆ ಮಾಡಿದ್ದ. ನೀನಿದ್ದಲ್ಲಿ ನಾನು ಬಿಲ್ಲು ಬಾಣಗಳನ್ನೇ ಎತ್ತಲಾರೆ. ಆ ರೀತಿ ಹಠದಿಂದ ಆ ಅಂಬೆಯೇ ಶಿಖಂಡಿಯಾಗಿ ಹುಟ್ಟಿ ಬಂದಿದ್ದಾಳೆ. ಗುರುಭಕ್ತಿ ಪಿತೃಭಕ್ತಿ ಅನ್ನುವುದನ್ನು ಕೇಳಿದಿರಿ. ವಿಚಿತ್ರ ವೀರ್ಯನು ಕ್ಷಯರೋಗದಿಂದ ಬಡಿದ, ಇನ್ಯಾರೂ ಗತಿ ಇಲ್ಲ ಎಂತೆನ್ನುವಾಗ ಭೀಷ್ಮ ನೀನೇ ಆಳು ಅಂತ ಹೇಳ್ತಾಳೆ ತಾಯಿ. ಕಾಯದ ಅಲ್ಪ ಸುಖಕ್ಕೆ ಘನ ನಿಜ ಶ್ರೇಯಸವ ಕೆಡಿಸುವೇನೆ, ಎಲವದ ಕಾಯಿಗೂ ಸುಖ ಕಲ್ಪವೃಕ್ಷವ ಕಡಿವನಲ್ಲೆಂದ. ಈ ಧರ್ಮಕೀರ್ತಿಯೇ ಪ್ರಧಾನ ಅಂತ ತಿಳಿಪಡಿಸಿದ. ಅಮ್ಮ ನೀನು ಕೇಳಿದೆಯಾಗಿ ಈ ಹಸ್ತಿನಾವತಿಯ ಬೆಳ್ಗೊಡೆಯ ನೆರಳಲ್ಲಿ ದುಷ್ಟನಿರಲಿ ಶಿಷ್ಟನಿರಲಿ ಯಾವ ರಾಜನೇ ಇರಲಿ ಅವನಿಗಾಗಿ ಬಿಂದು ರಕ್ತ ದೇಹದಲ್ಲಿ ಇರುವಲ್ಲಿಯ ತನಕ ನಾನು ಹೋರಾಟ ಕೊಟ್ಟೇ ಕೊಡ್ತೇನೆ ಅಂತ ತನ್ನ ಮಾತೃಭಕ್ತಿಯ ಕುರುಹಾಗಿ ಭಾಷೆ ಕೊಟ್ಟ. ಇದರಿಂದ ದುರ್ಯೋಧನಂತ ಶುಂಠ ಅಲ್ಲಿ ಕುಳಿತಿದ್ರೂ ಕೂಡ ಅವನಿಗಾಗಿ ತನ್ನ ಪ್ರಾಣವನ್ನು ತೆರವಾಗಿಡುವುದಕ್ಕೆ ಸಿದ್ಧರಾದರು. ಈಗ ಪ್ರಾರಂಭವಾಯಿತು ಭೀಷ್ಮ ಪರ್ವ. ಘನವಾದ ಸಂಗ್ರಾಮ,
ಹದಿನೆಂಟು ಅಕ್ಷೋಹಿಣಿ ಸಿಂಹನಾದಂಬಿನ ದ್ಯೋಚ್ಛೈಹಿ ಅಂತ ಗೀತೆ ಹೇಳ್ತದೆ. ಆ ರೀತಿಯ ಕದನ ಪ್ರಾರಂಭವಾಯಿತು. ಶ್ರೀಕೃಷ್ಣ ಭಗವಂತನಿಗೂ ಗೊತ್ತು, ಹತ್ತು ದಿನದ ಯುದ್ಧ ಮುತ್ತಾತನದು. ಜೋಕೆ ಅರ್ಜುನ, ಮಹಾಭಾರತದ ಈ ಮಹಾಯುದ್ಧ ಮಧ್ಯದಲ್ಲಿ ಗೀತೋಪದೇಶ ನಡೆದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂಬ ಅಭಯವನ್ನು ಹದಿನೆಂಟನೇ ಅಧ್ಯಾಯದ ಅರವತ್ತಾರನೆಯ ಶ್ಲೋಕದಲ್ಲಿ ಗೀತಾಚಾರ್ಯನ ಅನುಗ್ರಹ ಮಾಡಿ ಯುದ್ಧ ಪ್ರಾರಂಭವಾಯಿತು. ಕರ್ಣ ಹೇಳಿದ, ತೊಗಲು ಸಡಲಿದ, ತೆಕ್ಕೆ ಜಾರಿದ, ದಂತ ಜಗುಳ್ದ, ಈ ಏಳ್ನೂರು ವರ್ಷದ ಮುದುಕರಿಗೆ ಸೇನಾಧಿಪತಿತ್ವವೇ? ಸಿಟ್ಟು ಬಂತು ಭೀಷ್ಮರಿಗೆ. ಕಲಿತನ ದುರ್ಕೆ ಜವ್ವನದ ಸೊರ್ಕೆ ನಿಜೇಶನ ನಚ್ಚೆ ಮಿಕ್ಕ ತೊಳ್ವಲದ ಪೊಡರ್ಪೆ ಕರ್ಣ ನಿನಗುಳ್ಳರಿತೇ ನನಗುಂಟೆ. ಪ್ರತಿಜ್ಞೆಯನ್ನು ಮಾಡಿದರು. ಪಿಡಿಯಂ ಚಕ್ರಮನೆಂಬ ಚಕ್ರಿಯಂ ಇಳಾ ಚಕ್ರಂ ಭಯಂಗೊಳ್ವಿನಂ ಪಿಡಿಯಿಪ್ಪೆಂ ಕರ ಚಕ್ರಮಂ. ನರ ರಥಂ ತೊಳ್ದಾ ಕುರುಕ್ಷೇತ್ರದೊಳ್ಪಡು ಬೆಣ್ಣಾವುದು ಪೋಗೆ ಪೋಗಡಿಸುವೆಂ ನಿಚ್ಚಂ ಧರಾಧೀಶರಂ ಪಡಲಿಟ್ಟಂತಿರೆ ಮಾಡ್ಪಿನೋಬದೆ ಪಯಿಂಚಾಸಿರ್ಬರಂ ಬುದ್ಧದು. ಕನಸಿಗೆ ಸಾಗದ ನನಸಿಗೆ ಬಾಗದ ಮನಸ್ಸಿಗೆ ಹೋಗದ ಅಗಾಧ ಜ್ಯೋತಿಯಾದ ದಿನಕರ ಮೂಡಣ ದಿಕ್ಕಿನ ಕೋಡುಗಲ್ಲನ್ನೇರಿ ಸಂಜೆ ಅಸ್ತಮಿಸುವುದರೊಳಗಾಗಿ ಹತ್ತು ಸಾವಿರ ಮಕುಟ ವರ್ಧನರ ಶಿರವನ್ನು ಭೂಮಿಯ ಮೇಲೆ ಬೀಳುವಂತೆ ಮಾಡ್ತೇನೆ. ಪಶ್ಚಿಮ ದಿಗಂಗನೆಯನ್ನು ಕಂಡರಿಯದ ಪಾರ್ಥನ ತೇರನ್ನು ಹನುಮ ಸಮೇತ ಕೃಷ್ಣ ಸಮೇತ ಹಿಂದಕ್ಕೆ ಓಡಿಸ್ತೇನೆ. ಚಕ್ರವನ್ನು ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರತಕ್ಕಂತಹ ರಾಧಾನಾಥ ರುಕ್ಮಿಣಿ ನಾಥನಾದ ಕೃಷ್ಣನ ಕೈಯಿಂದ ಅವನ ಪ್ರತಿಜ್ಞೆಗೆ ಅವನೇ ಭಂಗ ತರುವಂತೆ ಮಾಡಿ ಸುದರ್ಶನ ಚಕ್ರ ಹಿಡಿಸ್ತೇನೆ. ಈಗ ಮಾಡದೆ ಹೋದರೆ ನಾನು ಗಂಗಾಪುತ್ರನಲ್ಲ ಎಂಬ ಮಹಾಪ್ರತಿಜ್ಞೆಯನ್ನು ಮಾಡಿದರು. ಒಂದು ಎರಡು ಮೂರು ನಾಲ್ಕು ದಿವಸಗಳಲ್ಲಿ ಪ್ರತಿನಿತ್ಯ ಹತ್ತು ಸಾವಿರ ಮಕುಟ ವರ್ಧನರ ಶಿರವನ್ನು ಕೆಡೆ ಬೀಳಿಸಿದರು. ಆ ರಾತ್ರಿ ದುರ್ಯೋಧನ ಬಂದು ಕೇಳಿದ, ಪಾಂಡವರನ್ನು ನೀವು ಕೊಲ್ಲೇ ಇಲ್ವಲ್ಲ ತಾತ? ಮಹಾಕಾಲ ಅಂತ ಐದು ಬಾಣ ಉಂಟು, ಪಾಂಡವರ ಕೊಲೆ ಮಾಡಬಾರದಂತಿದ್ದೆ. ನಿನ್ನ ಹಿಟ್ಟು ಈ ಹೊಟ್ಟೆಗೆ ಬಿದ್ದದ್ರಿಂದ ಕೆಟ್ಟ ಕೆಲಸ ಮಾಡಬೇಕಾಗಿದೆ. ಕೃಷ್ಣನ ಕುತಂತ್ರ ನಡೆಯದಿದ್ರೆ ನಾಳೆ ಮಹಾಕಾಲ ಎಂಬ ಈ ಬಾಣದಿಂದ ಪಂಚ ಪಾಂಡವರ ತಲೆ ತೆಗೆಯುತ್ತೇನೆ ಅಂತಂದು ಶಿಬಿರಕ್ಕೆ ಹೋಗಿ ಓಳೋ ಅಂತ ಅಳಲಾರಂಭಿಸಿದರು. ಕೃಷ್ಣ, ನನ್ನ ಕೈಯಿಂದ ಈ ಪಾಪ ಕಾರ್ಯ ಮುದಿ ಪ್ರಾಯದಲ್ಲಿ ಮಾಡಿಸ್ಬೇಡ ಅಂತ ಬೇಡಿದರು. ಕೃಷ್ಣ ಛದ್ಮ ವೇಷವನ್ನು ಧರಿಸಿ ಅರ್ಜುನನನ್ನು ಎಚ್ಚರಿಸಿ ಕೌರವನ ಬಳಿಗೆ ನೆಪ ಮಾತ್ರಕ್ಕೆ ಕೊಟ್ಟು ಕಳುಹಿ ಘೋಷಾಯಾತ್ರೆಯ ನೆಪದ ಸಮಯದಲ್ಲಿ ಬೇಕಾದ್ದನ್ನು ಕೊಡ್ತೇನೆ ಅಂತ ಹೇಳಿದ್ದ ಕೌರವ. ಅದಕ್ಕಾಗಿ ಅವನ ಕಿರೀಟವನ್ನು ಮುಹೂರ್ತ ಮಾತ್ರಕ್ಕೆ ಪಡೆದು ಕೌರವನ ಕಿರೀಟ ಅರ್ಜುನ ಧರಿಸಿ ಭೀಷ್ಮರ ಶಿಬಿರವನ್ನು ಪ್ರವೇಶ ಮಾಡುವಂತೆ ಮಾಡ್ತಾನೆ ಕೃಷ್ಣ. ಹಿಂದಿನ ಮಧ್ಯರಾತ್ರಿಯಲ್ಲಿ ಕಣ್ಣೀರ ಮಧ್ಯದಲ್ಲಿ ವೃದ್ಧನಾದಂತಹ ಭೀಷ್ಮ ಮಿಣುಕು ದೀಪದ ಎದುರುಗಡೆಯಲ್ಲಿ ಕಿರೀಟವನ್ನು ಕಂಡು ದುರ್ಯೋಧನನೆಂದು ಮೋಸಗೊಂಡು, ಏಕೆ ಬಂದೆ ದುರ್ಯೋಧನ ಮಧ್ಯರಾತ್ರಿಯಲ್ಲಿ ಅಂತ ಕೇಳಿದ. ಅದೇ ಆ ಮಹಾಕಾಲ ಅಂತ ಐದು ಬಾಣ ಉಂಟಲ್ಲ, ನಾಳೆ ಪಾಂಡವರನ್ನು ಕೊಲ್ಲುವುದು. ಪಾಂಡವರನ್ನು ಕಂಡೊಡನೆಯೇ ನಿಮ್ಮ ಕರುಣೆಯ ಕಡಲು ಉಕ್ಕೇರೀತು, ಬೇರೆ ಯಾರ ಮೇಲಾದರೂ ಪ್ರಯೋಗ ಮಾಡೀರಾ? ಅದಕ್ಕಾಗಿ ನನ್ನ ಹತ್ರವೇ ಕೊಟ್ಟುಬಿಡಿ, ನಾನೇ ಪಾಂಡವರ ಕೊಲೆ ಮಾಡ್ತೇನೆ ಅಂತ ಹೇಳಿದೊಡನೆಯೇ ಆ ಕಿರೀಟವನ್ನು ಕಂಡು ದುರ್ಯೋಧನನೆಂದು ಮೋಸ ಹೋಗಿ ಭಗವಂತನ ಮಾಯೆಯಿಂದ ಆ ಮಹಾಕಾಲವೆಂಬ ಪಂಚಬಾಣವನ್ನು ಎತ್ತಿ ಅರ್ಜುನನೆಂದು ಭಾವಿಸಿ ಕೌರವನ ಕೈಗೆ ಆ ರೀತಿ ಅಂದರೆ ಅವನ ಮನಸ್ಸಿನಲ್ಲಿ ಇರುವುದು ಅರ್ಜುನನಿಗೆ ಗೊತ್ತು, ಕೌರವನೇ ಬಂದಿದ್ದಾನೆ ಅಂತ ತಿಳ್ಕೊಂಡ್ರು ಭೀಷ್ಮರು ಕೃಷ್ಣನ ಮಾಯೆಯಿಂದ. ಇದರಿಂದ ಕೌರವನೇ ಕೊಂದುಕೊಳ್ಳಿ, ನನಗೆ ಯಾಕೆ ಈ ಪಾಪ, ಕೃಷ್ಣನೇ ನಡೆಸಿದ್ದು. ಕೃಷ್ಣ ನಡೆಸಿದ್ದೌದು, ಆದರೆ ಈ ಟೋಪಿ ಬದಲು ಮಾಡಿದ್ದುಂಟಲ್ಲ ಅದು ಗೊತ್ತಾಗಲಿಲ್ಲ. ಇದರಿಂದ ಮಹಾಕಾಲವೆಂಬ ಪಂಚ ಬಾಣವನ್ನು ತೆಗೆದು ಅರ್ಜುನನ ಬಳಿ ಕೊಟ್ಟ ಕೌರವನೆಂದು ಭಾವಿಸಿ ಅದನ್ನು ತಂದು ಕೃಷ್ಣನ ಬಳಿ ಕೊಟ್ಟು ಕೌರವನ ಕಿರೀಟವನ್ನು ಅವನಿಗೆ ಮರಳಿ ಒಪ್ಪಿಸಿ ಪಾರ್ಥ ಯುದ್ಧಕ್ಕೆ ಸಿದ್ಧನಾದ ಮರುದಿನ ಕೃಷ್ಣ ನಗ್ತಾನೆ, ನನ್ನ ಪಾಂಡವರು ಬದುಕಿದರು, ಮಮ ಪ್ರಾಣಾಹಿ ಪಾಂಡವ. ಅರ್ಜುನ ನಗ್ತಾನೆ, ಮಹಾಕಾಲ ಎಂಬ ಬಾಣ ನನ್ನ ಅಕ್ಷಯನ ಸಿಂಗಮದಲ್ಲಿ ಬಂದಿದೆ ಕೃಷ್ಣನ ಕರುಣೆಯಿಂದ. ಭೀಷ್ಮರು ನಗ್ತಾರೆ, ನಾನು ಕೊಲೆ ಮಾಡಬೇಕಾದ್ದಿಲ್ಲ, ಕೌರವ ನಿನ್ನೆ ರಾತ್ರಿ ಬಂದು ತಗೊಂಡು ಹೋಗಿದ್ದಾನೆ ಐದು ಬಾಣ.
ಕೌರವನು ನಗ್ತಾನೆ, ನಿನ್ನೆ ಪ್ರತಿಜ್ಞೆ ಮಾಡಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಪಂಚ ಪಾಂಡವರ ತಲೆ ಹೋಗ್ತದೆ ಅಂತ. ಒಬ್ಬೊಬ್ಬರು ನಗುವುದು ಒಂದೊಂದು ಕಾರಣಕ್ಕಾಗಿ. ಹೀಗೆಲ್ಲ ಅಳುವ ನಗಿಸುವ ಕಾರ್ಯವನ್ನು ಪರಮಾತ್ಮ ಮಾಡಿಸ್ತಾ ಇರ್ತಾನೆ. ಆಡುವ ನೋಡುವ ಹಾಡುವ ಕೂಡುವ ಬೆಡುವ ಕಾಡುವ ಗೂಢವಾಗಿರುವ ನಾಟಕ ಆಡಿಪನು ಕಪಟ ನಾಟಕ ಆಡಿಪನು. ಹೀಗೆ ಕಪಟ ನಾಟಕ ಸೂತ್ರಧಾರಿಯು ಮಾಡಿದ ಲೀಲೆಯನ್ನು ತಿಳಿಯದೆ ಹೊತ್ತು ಹೋಗುತ್ತಿರುವುದನ್ನು ಕಂಡು ಸನಿಹಕ್ಕೆ ಬಂದು ದುರ್ಯೋಧನ ಹೇಳಿದ ಮುತ್ತಾತ ಮಹಾಕಾಲ ಅನ್ನುವ ಬಾಣವನ್ನು ಪ್ರಯೋಗ ಮಾಡಿ ಈಗ ಗೊತ್ತಾಯ್ತು. ಏನೋ ಮೂರ್ಖ, ನಿನ್ನೆ ಮಧ್ಯರಾತ್ರಿ ಬಂದು ತಗೊಂಡು ಹೋದಿಯಲ್ಲ, ನಿನ್ನೆ ಮಧ್ಯರಾತ್ರಿಯಲ್ಲಿ ಮಹಾಕಾಲವೆಂಬ ಬಾಣವನ್ನು ನಿನ್ನ ಕೈಗೆ ನಾನು ಕೊಟ್ಟಿದ್ದೇನಲ್ಲ, ಅಂದ್ರೆ ನಾನು ಬಂದದ್ದು ಇಲ್ಲ, ನೀವು ಕೊಟ್ಟದ್ದು ಇಲ್ಲ. ಕೃಷ್ಣನ ಆಣೆಯಾಗಿಯೂ ನಿನ್ನೆ ಮಧ್ಯರಾತ್ರಿಯಲ್ಲಿ ನಿನ್ನ ಕಿರೀಟವನ್ನು ಇದೇ ಕಣ್ಣಿಂದ ನಾನು ಕಂಡೆ. ಮುತ್ತಾತ ಕಿರೀಟ ನೋಡಿರಬಹುದು, ತಲೆ ನನ್ನದಲ್ಲ. ನಿನ್ನ ಕಿರೀಟವನ್ನು ಇನ್ನೊಬ್ಬರ ತಲೆಯ ಮೇಲೆ ಇಡಿಸುವ ಈ ತಲೆ ಯಾರದಿರಬಹುದು ಅಂತ ಕೃಷ್ಣನ ಕಡೆಗೆ ನೋಡುವಾಗ ಕೃಷ್ಣ ಗಹಗಹಿಸನಾಗ್ತಾ ಇದ್ದಾನೆ. ಬಂತು ಭೀಷ್ಮರಿಗೆ ಆ ಕ್ರುದ್ಧತೆ, ಅದರ ಮಧ್ಯದಲ್ಲಿ ಕೃಷ್ಣನ ಮಹತ್ತರವಾದ ಭಕ್ತಿ. ಗೋಪಿಕಾವಲ್ಲಭ ಪಾಂಡವ ಪ್ರಾಣ ನೀನು ಎಂಬ ಕೀರ್ತಿಯನ್ನು ಉಳಿಸುವ ಸಲುವಾಗಿ ನನಗೆ ಮೋಸ ಮಾಡಿದೆಯಾ ವಾಸುದೇವ? ಪಾಂಡವರ ಭಕ್ತಿ ಮಾತ್ರ ನಿನಗೆ ದೊಡ್ಡದಾಯಿತು. 800 ವರ್ಷದ ನನ್ನ ಬ್ರಹ್ಮಚರ್ಯಕ್ಕೆ ಬೆಲೆ ಇಲ್ಲದೆ ಹೋಯಿತು. ದೇವಕಿಯ 8ನೇ ಗರ್ಭದಿಂದ ಸಿಡಿದ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ಮಂಗಲ ಮೂರ್ತಿಯಾಗಿ ನಾನು ಮಾಡಿರುವ ಈ ಪೂಜೆಗೆ ಬೆಲೆ ಇಲ್ಲದ ಹಾಗೆ ಮಾಡಿ ನನ್ನ ಪ್ರತಿಜ್ಞಾ ಭಂಗಗೈದಿರುವ ನಿನ್ನನ್ನು ಬಿಟ್ಟೇನೆ. ರೋಮ ರೋಮದ ಕೂಪದಲ್ಲಿ ಅಖಿಲಾಂಡ ಕೂಡಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಸ್ಥಿತಿ ಲಯ ಮಾಡಬಲ್ಲ ಪರಮಾತ್ಮ ನೀನಾದರೆ ನಿನ್ನ ರೋಮ ರೋಮ ಕೂಪಕ್ಕೊಂದರಂತೆ ವಿಷ್ಣು ಸಹಸ್ರನಾಮ ಅರ್ಚನೆ ಮಾಡುವ ಭಕ್ತ ತುಳಸಿಯನ್ನು ಅರ್ಚಿಸಿದ ಹಾಗೆ ನಿನ್ನ ದೇಹವನ್ನೇ ನನ್ನ ಕೂರ್ಗಣಗಳಿಂದ ಭೇದಿಸಿ ನಿನಗೆ ಈಗ ಮಾಡ್ತೀನಿ ನೋಡು ಪೂಜೆ. ನಿನ್ನ ಪ್ರತಿಜ್ಞೆಗೆ ನೀನೇ ಭಂಗ ತಂದುಕೊಂಡು ಸುದರ್ಶನ ಚಕ್ರ ನೀ ಹಿಡಿವಲ್ಲಿ ತನಕ ನಾ ಬಿಡಲಾರು. ಬಿಟ್ಟೇನೆಂದರೆ ನಿನ್ನ ಮೊಮ್ಮಗ ಸುಳ್ಳು, ನಿನ್ನ ಮಗಳಾದ ಗಂಗೆಗೆ ನಾನು ಮಗ ಎಂದವರೇ ಭೀಷ್ಮರು. ಎತ್ತ ಒಲೆದ, ಎತ್ತ ಸಾರಿದ, ಎತ್ತ ಜಾರಿದ, ಎತ್ತ ಔಕಿದ, ಅತ್ತತ್ತಲೆಲ್ಲ ಸುಳಿಯತಕ್ಕಂತ ಕಾಕಪಿಚ್ಚ ಧರಣನ್ನು ಎಡಬಿಡದ ಮಾರ್ಗಣಗಳಿಂದ ಕೂರ್ಗಣಗಳಿಂದ ಅಚ್ಯುತ ಕೇಶವ ಅನಂತ ಮಧುಸೂದನ ಎಂದು ಚುಚ್ಚಿ ಚುಚ್ಚಿ ಕೂರ್ಗಣಗಳನ್ನು ಅಚ್ಯುತನ ಮೈಯಿಂದ ಒಂದೇ ಪ್ರಕಾರವಾಗಿ ರಕ್ತವೇ ಅಭಿಷೇಕವಾಗಿ ರಕ್ತ ಸಿಕ್ತಾಂಗನಾಗುವಂತೆ ಮಾಡಿದರು ಭೀಷ್ಮರು. ಅವನ ಹಣೆಯನ್ನು ಒಡೆದು ಬಿಟ್ಟರು ಕಸ್ತೂರಿ ತಿಲಕ ಸಮೇತ. ನವಿಲ್ಗರಿಯ ಕಿರೀಟ ಜಾರಿ ಬಿತ್ತು, ಗುಂಗುರು ಕೂದಲು ಮೈಯೆಲ್ಲ ಸಂಜೆಗೆಂಪಿನಂತೆ ಕಾಣಿಸುವಾಗ ಮೇಘಶ್ಯಾಮಲ ಮೂರ್ತಿಯು ಕೂಗಿ ಕರೆದ. ಮುರಮಥನ ಕೆಲ್ಲೈಸಿ ಕಂಡನು ಉರು ಭಯಂಕರ ಚಕ್ರವರು ನಿಶಿತ ಧಾರಾ ಚಕ್ರವರು ಶಿಂಶುಮಾರ ಚಕ್ರವರು. ತನ್ನ ಭಕ್ತನ ಭಕ್ತಿಯನ್ನು ವರ್ಧಿಸುವ ಸಲುವಾಗಿ ಕೂಗಿ ಕರೆದ ದ್ವಾರಕೆಯಿಂದ ಕೋಟಿ ಸೂರ್ಯ ಸದೃಶಮಾನವಾಗಿರತಕ್ಕಂತಹ ಆ ಮಹತ್ತರವಾದ ಚಕ್ರವು ಧಾವಿಸಿ ಬಂದು ತನ್ನ ಯಜಮಾನನ ಕೈಯಲ್ಲಿ ಅಡಹೋ ಇದು ಸುಧೋಭಿಸಿತು. ಅದರ ಪ್ರಕಾಶಕ್ಕೆ ಪಾರ್ಥಾದಿಗಳೆಲ್ಲರೂ ನಂದಿ ಕುಂದಿ ಬಾಡಿ ಬಸವಳಿದು ಮೂರ್ಛಿತರಾದರು. ಭೀಷ್ಮರೊಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಆ ದರ್ಶನ ಇಲ್ಲ. ಆ ರೀತಿ ಸುದರ್ಶನ ಚಕ್ರವನ್ನು ಹಿಡಿದು ಧಪ್ಪನೆಯ ರಥದಿಂದ ಧುಮುಕಿ ಬರಿಗಾಲಿನಿಂದ ಮಡಿದ ಹಸ್ತಿಗಳ ದಂತದ ಬಣಂಬೆಯ ಮೇಲೆ ಪರಮ ಪುರುಷನು ಕೇವಲ ಒಬ್ಬನೇ ನಡೆದು ಬರುತ್ತಿರುವುದನ್ನು ಕಂಡು ಭೀಷ್ಮರು ಕೈಗೊಂಡರು. ಬಿಲ್ಲು ಬಾಣಗಳನ್ನು ಬಿಸುಟರು. ವೇದ ಗೋಚರನಾದ ಸ್ವಾಮಿ ಸಿಟ್ಟನ್ನು ನೆಪ ಮಾಡಿ ತನಗೆ ಅನುಗ್ರಹ ಮಾಡುವ ಸಲುವಾಗಿ ಬರುತ್ತಿರುವುದನ್ನು ಕಂಡು ಭೂಮಿಗೆ ತಾವು ನೆಗೆದು ಸಾಷ್ಟಾಂಗ ನಮಸ್ಕರಿಸಿ ಕೈ ಜೋಡಿಸಿ ಹೇಳಿದರು, ಜನಾರ್ದನ, ಈ ರುದ್ರ ರೂಪ ನಿನಗೆ ತರವಲ್ಲ, ನಿನ್ನ ಈ ಸಿಟ್ಟಿಗೆ ನಾನು ಹೆದರುವವನಲ್ಲ, ನೀನು ಕಪಟ ನಾಟಕ ಸೂತ್ರಧಾರಿ, ನಿನಗೆ ಖಂಡಿತವಾಗಿಯೂ ಈ ಸುದರ್ಶನ ಚಕ್ರ ತರಿಸಿ ನಿನ್ನ ಪ್ರತಿಜ್ಞೆಗೆ ನೀನು ಭಂಗ ತಂದುಕೊಂಡು ಒಬ್ಬನೇ ತಾನಿಲ್ಲಿಯ ತನಕ ಓಡಿ ಬರಬೇಕಾದ ಅಗತ್ಯ ಇರಲಿಲ್ಲ. ಹುಲು ಮನುಜನಾದ ನೊಣಜನಂತಿರುವ ನನ್ನನ್ನು ಕೊಲ್ಲುವರೆ ನೀನು ಇಷ್ಟೆಲ್ಲ ಲೀಲೆ ಮಾಡಬೇಕು? ನಿನ್ನ ಇಚ್ಛಾ ಮಾತ್ರದಿಂದ ಕೋಟಿ ಕೋಟಿ ಭೀಷ್ಮರು ಉರುಳಿ ಬೀಳ್ತಿದ್ರು. ಆದರೂ
ನನ್ನ ಭಕ್ತಿಗೆ ನೀನು ಮಾರು ಹೋಗಿ ಇಲ್ಲಿಗೆ ಬಂದೆ ಅಂತ ತಿಳಿದಿದ್ದೇನೆ ನಾರಾಯಣ. ನಿನ್ನ ಸಂಕಲ್ಪದ ಹಾಗೆ ನನ್ನನ್ನು ಕೊಲ್ಲಲು ಈ ಚಕ್ರದಿಂದ ಸಾಧ್ಯ ಉಂಟೆ? ಪ್ರಯೋಗಿಸಿ ನೋಡೋಣ. ಇಚ್ಛಾಮರಣಿ ನಾನು ಅಂತ ಅಚ್ಯುತನಾದ ನೀನೇ ನನ್ನ ತಂದೆಯ ಬಾಯಿಂದ ವರ ಕೊಡಿಸಿದ್ದೀಯಲ್ಲ, ನಿನ್ನ ಸುದರ್ಶನ ಚಕ್ರದ ಮುಂದೆ ನನ್ನ ಮೈ ನಡುಗುವುದಿರಲಿ, ಕೈ ಉಡುಗುವುದಿರಲಿ, 8 ಕೋಟಿ ರೋಮ ರಾಜಿಯಲ್ಲಿ ಒಂದು ಕೂದಲೆ ಕುಂಕಿತಾದ್ರೆ ನಾನು ನಿನ್ನ ಭಕ್ತನಲ್ಲ, ಪಡಿ ನೋಡುವ ಅಂತಂದಾಗ ಭಕ್ತನ ಭಕ್ತಿಗೆ ಮಾರು ಹೋಗಿರತಕ್ಕಂತಹ ಪರಮ ಪುರುಷನು ಸುದರ್ಶನ ಚಕ್ರವನ್ನತ್ತ ದ್ವಾರಕೆಗೆ ಕಳುಹಿ ಭೀಷ್ಮರನ್ನು ಆಲಿಂಗಿಸಿ, ಭೀಷ್ಮ ನಿನ್ನ ಭಕ್ತಿಗೆ ಸದೃಶರಿಲ್ಲ, ನಿನ್ನ ಪರಾಕ್ರಮಕ್ಕೆ ಸದೃಶರಿಲ್ಲ, ನಿನ್ನ ಆಚಾರದಿಂದ ನೀನು ಕ್ಷತ್ರಿಯನಾದರೂ ಭೀಷ್ಮಾಚಾರ್ಯ ಎಂಬ ಕೀರ್ತಿಯನ್ನು ಪಡೆದಿರು ಎಂತೆಂಬುದಾಗಿ ಹೇಳುತ್ತಿರುವಂತೆಯೇ ಅಕ್ಷರ ಅದ್ವಯ ಅನಾಥ ರಕ್ಷಕ ಅಪ್ರಮೇಯ ಅಕಳಂಕ ಚರಿತ ಹರಿ ಅಂಡ ಜವಾಹರ ಶ್ರೀಕೃಷ್ಣ ಅನಂತ ಅದ್ಭುತ ಅಗಾಧ ಓ ಬಾಲಕೃಷ್ಣ ಭಗವಾನ ಹೀಗೆ ಹೃದಯ ತಟ್ಟೆಯಲ್ಲಿ ಜ್ಞಾನ ಜ್ಯೋತಿಯನ್ನು ಭೀಷ್ಮಾಚಾರ್ಯರು ಬೆಳಗಿದರೆಂಬಲ್ಲಿಗೆ ಇಂಥ ಪುಣ್ಯ ಪುರುಷನ ಕಥೆ ಯಾರು ಕೇಳ್ತಾರೋ ಯಾರು ಹೇಳ್ತಾರೋ ಆ ಎಲ್ಲ ಮನೆಗಳೂ ಕೂಡ ಕೃಷ್ಣ ರುಕ್ಮಿಣಿಯರ ಸಾಕ್ಷಾತ್ಕಾರ ಲಾಭವನ್ನು ಪಡೆದು ಇಹಪರ ಸುಖ ಪ್ರಾಪ್ತಿಯಾಗ್ತದೆ ಎಂಬ ಮಂಗಲ ಸ್ತುತಿಯನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಅಸತೋ ಮಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ. ಭೀಷ್ಮಾಚಾರ್ಯ ಬರದ ಗೋವಿಂದ ಗೋವಿಂದ.